ಸಿಗಿಲಿಗಿಲಿ ನೋಡಿ ನಿಮ್ ಊರ್ ಕಡೆ ಏನಂತ ಇದಾರೆ ಅಂದೆ. ನಿಂಗ್ ಬೇಕಿ ಅಂತ ಕೇಳ್ತಿದ್ದಾರೆ. ನಮ್ಮಮ್ಮ ಒಂಥರ ಬಹಳ ಸೂಪರ್ ಅಮ್ಮ. ಏನೇ ಕಷ್ಟ ಬಂದು ಮಕ್ಕಳ ಮೇಲೆ ಹರಿಸ್ಕೊಂಡ್ಬಿಡೋರು. ತಿರುಪತಿ ಕೂದಲು ಕೊಡ್ತೀನಿ, ತೊಂದಿಲ್ ವಾದ್ರೆ ಅದ್ರ ಕಾಯಿ ಉರುಳಿಸ್ಬಿಟ್ಟು ಇವನು ಉರುಳಿಸ್ಬಿಡ್ತೀನಿ. ಹಿಂಗ್ ಅನ್ಕೊಂಡು ಹೋಗ್ಬೇಕು, ಹಿಂಗೆಲ್ಲ ಅನ್ಬೇಕು, ಇದೆಲ್ಲ ಅನ್ಬೇಕು, ಹುಡುಗಿನೆಲ್ಲ ಪಟ್ಟಿಸ್ಬೇಕು. ಇವೆಲ್ಲ ಕರ್ಕೊಂಡೋಗ ಕರ್ಕೊಂಡೋಗಿ ಬೋರ್ಡ್ಸವ್ರು. ಎಂಟನೇ ಕ್ಲಾಸಲ್ಲಿ ಲವ್ ಸ್ಟಾರ್ಟ್ ಆಗೋಯ್ತು ನಂಗೆ. ಇದು ಸೀರಿಯಸ್ ಲವ್ ಆಯ್ತು, ಫುಲ್ ಮಜ್ವಾಗಿದ್ವಿ. ಮತ್ತೆ ನಾವು ಒನ್ ವೇನಲ್ಲಿ ರೂಢಿನಿಲ್ಲ ನಂಗೆ. ಮನೇಲಿ ಬೈತಾ ಇರ್ಲ್ವಾ? ಏ ಬೈಯೋದೇನು, ಹೊಡೆದೇ ಬಿಡೋರು. ಚಡ್ಡಿಲೆಲ್ಲ ಆಚೆ ಹಾಕಿದ್ರು ನನ್ನ ಮನೆಯಿಂದ ಆಚೆ. ಇನ್ನೇ ನಿಂಗೆ ಹಾಕೋಬೇಕು ಅಷ್ಟೇ, ನಿಂಗೆ ಅವಮಾನ ಆಗ್ಬೇಕು, ನಡಿ ಮನೆಯಿಂದ ಆಚೆ. ಹೋಗಿ ಮುದುಡ್ಕೊಂಡು ಟೆರೆಸ್ ಮೇಲೆ ಮಲಗಿ. ನನ್ನ ಹಾಫ್ ಸ್ಲೀವ್ಸ್ ಇದ್ರು ಸ್ಕೂಲಿಗೆ ಫುಲ್ ಸ್ಲೀವ್ ಸ್ವೆಟರ್ ಹಾಕೊಂಡು ಹೋಗ್ತಾ ಇದ್ದೆ. ಯಾಕೆ ಅಂದ್ರೆ ಈ ಬರಗಳು ಕಾಣಿಸ್ಬಾರ್ದು ಅಂತ. ನಿಮ್ಮ ಮನೇಲೆಲ್ಲ ಸೌಟ್ ಹೆಂಗಿರುತ್ತೆ? ಸ್ಟ್ರೈಟ್ ಹೆಂಗಿರುತ್ತೆ? ಮುಂದೆ ಹೆಂಗಿರುತ್ತೆ? ನಮ್ಮ ಮನೇಲಿ ಎಲ್ಲ ಸೌಟು ಹಿಂಗಿತ್ತು. ಹಿಂಗೆ ಹೆಂಗ್ ಹೊಡೆಸ್ಕೊಂಡಿದ್ದೀನಿ ಚಿಕ್ಕ ವಯಸ್ಸಲ್ಲಿ ಅಂದ್ರೆ ಬಹುಶಃ ಅದಕ್ಕೆ ಇವಾಗ ತುಂಬಾ ಗಟ್ಟಿಯಾಗ್ಬಿಟ್ಟಿದ್ದೀನಿ. ಸ್ಕೂಲಿಗೆ ಸೇರಿಸಿದ್ರು, ನ್ಯಾಷನಲ್ ಹೈಸ್ಕೂಲಿಗೆ ಸೇರಿಸಿದ್ರು. ಸೊ ಬಸವನಗುಡಿ ನ್ಯಾಷನಲ್ ಹೈಸ್ಕೂಲ್. ನಾವಿದ್ದಾಗ ಹೆಚ್ ಎನ್ ನರಸಿಂಹ ಅವರು ಇದ್ರು, ನಂಗೆ ಅದೊಂದು ಪುಣ್ಯ. ಎಂತ ಫ್ರೀಡಂ ಫೈಟರ್ ಅವರು. ಸೊ ಅವ್ರು ಹುಟ್ಟಾಗದಂತ ಸಂಸ್ಥೆಯಲ್ಲಿ ನಾವಿದ್ದಾಗ ಅವರು ಅಲ್ಲೇ ಇದ್ರು. ಮತ್ತೆ ಎಂತ ಅವ್ರಲ್ಲಿ ಆದರ್ಶ ಅವರಲ್ಲ, ಯಾಕೆ ಅಂತ ದೊಡ್ಡ ವ್ಯಕ್ತಿ, ಒಂದು ಇಡೀ ಇನ್ಸ್ಟಿಟ್ಯೂಷನ್ ಇದ್ರು. ಅವ್ರು ಅಲ್ಲಿ ಹಿಂದ್ಗಡೆ ಹಾಸ್ಟೆಲಲ್ಲಿ ಉಳ್ಕೊತಾ ಇದ್ರು. ಅವರು ಎಲ್ಲ ಮಕ್ಕಳಿಗೆ ಏನು ಕೊಡ್ತಾರೆ ಅದೇ ಊಟ ತಿಂತಾ ಇದ್ರು. ಬೆಳಗ್ಗೆ 5 ಗಂಟೆಗೆ ಎದ್ದು ಲಾಲ್ಬಾಗಲ್ಲಿ ಓಡಾಡ್ತಾ ಇದ್ರು. ಪ್ರಶ್ನಿಸದೇ ಒಪ್ಪಬೇಡಿ ಅಂತ ಸ್ಲೋಗನ್ ಇದೆ ನಮ್ಮ ಸ್ಕೂಲಲ್ಲಿ, ಇವತ್ತಿಗೂ ಇದೆ ಅದು. ನ್ಯಾಷನಲ್ ಹೈಸ್ಕೂಲಲ್ಲಿ ಪ್ರಶ್ನಿಸದೇ ಒಪ್ಪಬೇಡಿ ಅಂತಿದೆ. ಲಾಲ್ಬಾಗಲ್ ಅವ್ರಿಗೆ ನಿಂಬೆಹಣ್ಣು ಅದು ಇದು ಕುಂಬಳಕಾಯಿ ಎಲ್ಲ ಪೂಜೆ ಮಾಡಾಕಿ ಅದನ್ನು ಒದ್ಕೊಂಡು ಹೋಗೋರಂತೆ. ಮತ್ತೆ ಫುಟ್ಬಾಲ್ ಆಡ್ಕೊಂಡು ಹೋಗ್ರು, ಅದನ್ನೇ ಫುಟ್ಬಾಲ್ ಆಡ್ಕೊಂಡು ಹೋಗೋರಂತೆ. ಕೇಳಿದ್ರೆ ಪ್ರಶ್ನಿಸದೆ ಒಪ್ಪುಬಿಡಿ, ಅದು ಏನು ಅಂತ ಕೇಳಿ ಫಸ್ಟು. ಯಾವ ಮಾಡಿ ಏನು ಏನು ಎತ್ತ ಏನು ಸೈನ್ಸ್ ಕಾಲ ಅನ್ನೋರಂಥವ್ರು. ಸೊ ಅಂಥ ಒಂದು ಇನ್ಸ್ಟಿಟ್ಯೂಷನ್ ನಾನು ಬೆಳೆದೆ. ಆ್ಯಂಡ್ ಇವತ್ತು ನಾನು ಒಂದು ಏನೋ ಒಂದು ಸ್ವಲ್ಪ ಕನ್ನಡನ ನಂಬ್ಕೊಂಡು ಬದುಕ್ತಾ ಇದ್ದೀನಿ. ಕನ್ನಡನೇ ಇವತ್ತು ನನ್ನ ಉಸಿರ ಆಗಿದೆ, ನನ್ನ ಕೆಲಸ ಆಗಿದೆ, ನನ್ನ ಸಂಪಾದನೆ ಆಗಿದೆ ಅಂದರೆ ನ್ಯಾಷನಲ್ ಹೈಸ್ಕೂಲೇ ಕಾರಣ. ಯಾಕಂದ್ರೆ ನಾನು ಓದಿದ್ದು ಕನ್ನಡ ಮಾಧ್ಯಮದಲ್ಲಿ. ಕನ್ನಡ ಬೆಳೆಸಿ ಬೆಳೆಸಿ ಅಂದ್ರೆ ಏನ್ ಬದ್ನೆಕಾಯಿ ಬೆಳೆಸೋದು? ಕನ್ನಡ ಕನ್ನಡ ಬೆಳೆದು ಯಾವ ಕಾಲದಿಂದ ಬೆಳೆದೋಗಿದೆ? ಅದು ಗೌರ್ಮೆಂಟ್ ಸ್ಕೂಲು. ಸುಮ್ಮನೆ ಕೆಲವ್ರು ರೇಗಿಸ್ತಾರ್ತಾರಲ್ಲ, ಏ ಯಾವ್ದೋ ಕೊಳಚೆ ಪ್ರದೇಶ ಹಾಕೋ ಗೌರ್ಮೆಂಟ್ ಸ್ಕೂಲ್ ಏನು ಅಂತಾರೆ. ನಾನು ಹೌದು ಕಣಪ್ಪ, ನನಗೆ ಹೆಮ್ಮೆ ಇದೆ, ನನಗೆ ಆ ತರ ಹೆಮ್ಮೆ ನಿಮಗಿದೆಯಾ ಅಂತ ಕೇಳ್ತೀನಿ ನಾನು. ಇವತ್ತಿಗೂ ಇದೆ, ಪುಟ್ಟದಾಗಿದೆ. ಬಟ್ ಇವತ್ತು ಅವಾಗ ಏಡೆಡ್ ಆಗಿತ್ತು, ಇವಾಗ ಏನೋ ಸ್ವಲ್ಪ ಪ್ರೈವೇಟೈಸ್ಡ್ ಆಗೋಗಿದೆ. ಬಟ್ ಅವತ್ತಿಗೆ ಬಿಸಿ ಊಟ ಕೊಡೋರು ನ್ಯಾಷನಲ್ ಸ್ಕೂಲಲ್ಲಿ ಬಿಸಿ ಊಟ ಕೊಡೋರು ಅಂದರೆ ಹೈಯರ್ ಪ್ರೈಮರಿ. ನಾನು 1ನೇ ಕ್ಲಾಸಿಂದ ಅಲ್ಲೇ ಓದಿರೋದು. ಸೊ ವೆಜ್ ಅವ್ರಿಗೆ ಬಾಳೆಹಣ್ಣು, ನಾನ್ ವೆಜ್ ಅವ್ರಿಗೆ ಮೊಟ್ಟೆ ಕೊಡೋರು. ಸೊ ನಾವೆಲ್ಲ ಬಾಳೆಹಣ್ಣು ತಿಂತಾ ಇದ್ವಿ ಅವಾಗ. ಒಂದೇ ಒಂದು ಯೂನಿಫಾರ್ಮು. ನನ್ಗೆ ತೀರಾ ಚೈಲ್ಡ್ಹುಡ್ ಫ್ರೆಂಡ್ಸ್ ಎಲ್ಲ ಯಾರು ಒಂದೇ ಹಲ್ಸಿನಣ್ಣು ಮಾರೋರು, ಇನ್ನೊಂದು ಬೇರೆ ದೋಬಿಘಾಟ್ ಅವರು, ಆ ಗವಿಪುರಂ ಗುಟ್ಟಳ್ಳಿ ಅಂತಿತ್ತು ಅಲ್ಲಿ ಒಂದಷ್ಟು ಜನ ದೋಬಿಘಾಟ್ ಅವ್ರಿದ್ದು, ಅವರೆಲ್ಲ ಫ್ರೆಂಡ್ಸು. ಇನ್ನೊಂದಷ್ಟು ಜನ ಫುಲ್ಲು ರೌಡಿಸ್ ಇದ್ರು, ರೌಡಿಗಳು, ದೊಡ್ಡ ದೊಡ್ಡ ರೌಡಿಗಳು. ಶ್ರೀರಾಮ್ಪುರ ಅಲ್ಲಿ ಇಲ್ಲಿ ಎಲ್ಲ ಗುಟ್ಟಳ್ಳಿಲೂ ಭಯಂಕರ ದೊಡ್ಡ ದೊಡ್ಡ ರೌಡಿಗಳು, ಆ ರೌಡಿಗಳ ಮಕ್ಕಳು. ಇನ್ಯಾವ ಪಾಪ ಬಳೆ ಚಪ್ಪಲ್ ಕೆಲಸ ಎಲ್ಲ ಇವರೇ ನನ್ನ ಕ್ಲಾಸ್ಮೇಟ್ಸ್. ಅವಾಗ ಇನ್ನೊಬ್ಬ ನನ್ನ ಕ್ಲಾಸ್ಮೇಟ್ ಇದ್ದ, ಅವ್ರು ನಮ್ಗೆ ಗ್ರೌಂಡಲ್ಲಿ ಅಲ್ಲೇ ಚೇಪೆಕಾಯಿ ಅದೆಲ್ಲ ಮಾರೋರು. ಗೌರ್ಮೆಂಟ್ ಸ್ಕೂಲ್ ಏನು ಮಾಡ್ತೀರಿ ಎಲ್ಲ ಅವರೇ ಸ್ಟೂಡೆಂಟ್ಸು. ನಾವು ಅಲ್ಲೇ ಹೋಗೋದು, ಅವ್ರ ಅಪ್ಪನ ಹೆಸರು ಹೇಳಿ ಚೆನ್ನಾಗಿ ತಿನ್ಬಾರ್ದು. ಅವಾಗೆಲ್ಲ ನಮ್ಗೆ ಅದೇ ಖುಷಿ. ಆವಾಗಲ್ಲ 25 ಪೈಸಲ್ಲಿ ಇಷ್ಟು ತಗೊಂಬರ್ತಿದ್ದೆ. ನಂದು ಒಂದು ಆಲ್ಕೋವಾ, ಇನ್ನೊಂದು ಬಾದೂಶ ಬರೋದು ಕೆಂಪು ಕೆಂಪುದು ಇಟ್ಟು ಪುಟ್ ಪುಟ್ಟದ್ದು ಬರೋದು, ಇನ್ನೊಂದು ಶುಂಠಿ ಪೆಪ್ಪರ್ಮೆಂಟ್ ಅಂತ ಬರೋದು. ಅದಕ್ಕೆ ಮಧ್ಯೆ ಒಂದು ದಾರ ಬೇರೆ ಹಿಂಗೆ ಹಾಕಿ ಹಿಂಗೆ ಎಳಿತಾ ಇದ್ವಿ ನಾವು. ಅದು ಮಧ್ಯೆ ಹಿಂಗೆ ಗರ್ರ ಅಂತ ತಿರ್ಗೋದು, ಅದನ್ನೆಲ್ಲ ತೊಗೊತಾ ಇದ್ವಿ. ಇನ್ನೊಂದು ಈ ಬಾಂಬೆ ಮಿಠಾಯಿಂದ ಬರೋದು, ಒಂದು ಹೆಂಗ್ಸ್ ಹಿಂಗೆ ಚಪಾಲೆ ಹೊಡೆಯೋದು, ಆ ಹೆಂಗ್ಸ್ ಕೆಳಗೆ ಹಿಂಗೆ ಹೇಳೋದು ಹಿಂಗೆ ಕಿತ್ಬಿಟ್ಟು ಹಿಂಗೆ ಕೊಡೋನು. ಅವ್ನು ಕಡ್ಡಿ ಹಿಂಗೆ ಏನೋ, ಅದೇ ಹಿಂಗೆ ಕಡ್ಡಿ ನನಗೆ ನೋಡೋಕೆ ಆಸೆ. ಅದು ಏನು ಗುರು ಲಂಗ್ ಹಿಂಗೆ ಎತ್ಬಿಟ್ಟು ಹಿಂಗೆ ಹಾಕ್ತಾನಲ್ಲ ನಾನು, ಯಾವನೇ ಅವನು ಅಂತ. ಇದನ್ನ ಬೇರೆ ತಿನ್ಬೇಕಲ್ಲ ನಾವು ಅಂತ. ಬಟ್ ನೋಡೋಕೆ ಆಸೆ ನಮ್ಗೆ ಒಂಥರ. ಅದು ಹಿಂಗೆ ಹೊಡೆಯೋದು, ಆ ಕೇ ಚಾಯಿ ಏನು ಅವನು, ಏನೋ ಕ್ಯಾ ಚಾಯಿ, ನಮ್ಗೆ ಹಿಂದಿ ಬರೋಲ್ಲ ಅವಾಗ. ಬಾತುಕೋಳಿ ಚಾಯಿ, ಆತಿ ಚಾಯಿ, ಏ ಚಾಯಿ, ಮಂಗ ಚಾಯಿ, ಕೋತಿ ಚಾಯಿ ಅಂತ ಆ ಶೇಪ್ ಹಿಂಗೆ ಮಾಡೋನು, ಹಿಂಗೆ ಕಡ್ಡಿ ಹಿಂಗೆ ಚಿಕ್ಸ್ ಕೊಡೋನು. ಆಮೇಲೆ ಲಾಲಿ ಅಂತ ಬರೋದು, ಈ ಲಾಲಿ ಅಂತ ಬರೋದು ನೆನಪಿದೆ ನಿಮಗೆ? ಐಸ್ ಕ್ಯಾಂಡಿ ಥರ ಅದು. ಅದನ್ನು ನಾವು ಕರಗ ತನಕ ಇಟ್ಕೊಂಡು ಒಂದು ಚಿಕ್ಕ ತೂತ್ ಮಾಡಿ ಜ್ಯೂಸ್ ಕುಡ್ಕೊಂಬರೋದು. ಇನ್ನೊಂದು ಕುಲ್ಫಿ ಬರೋದು, ಪಿಸ್ತಾ ಗಿಸ್ತಾ ಎಲ್ಲ ಬರೋದು ಅದರಲ್ಲಿ. ಆಮೇಲೆ ಯಾರೋ ಹೇಳಿದ್ರು ನಮಗೆ, ಏ ಗಾಡೀಲಿ ಬರೋ ಐಸ್ ಕ್ರೀಮ್ ತಿನ್ಬೇಡಿ, ಯಾಕೆ ಅಂತ. ಅದರಲ್ಲಿ ಐಸ್ ಎಲ್ಲಿಂದ ತರೋದು ಹೇಳಿ ಅಂತ. ಇಲ್ಲ ಎಲ್ಲ ಫ್ರಿಡ್ಜಲ್ಲಿ ಇಟ್ಟಿರ್ತಾರೆ, ಅಷ್ಟು ಫ್ರಿಡ್ಜಲ್ಲಿ ಅವ್ನು ಇಡೋಕ್ಕಾಗತ್ತಾ? ಅದೆಲ್ಲ ಈ ಶವಾಗಾರದಲ್ಲಿ ಹೆಣದ ಮೇಲೆ ಇಟ್ಟಿರೋದು, ಅದರಿಂದ ಎತ್ಕೊಂಬಂದಿದ್ದಕ್ಕೆ ಹಾಕಿರ್ತಾರೆ ಅಂತ. 2 ದಿನ ಹತ್ರ ತುಂಬ ಇರಿಸ್ಬಿಡ್ಸಾಯ್ತು. 3ನೇ ದಿನ ಅಂದ್ಕೊಂಡ್ವಿ, ಏನು ಇವಾಗ ತಿನ್ನೋಕೆ ಚೆನ್ನಾಗಿದೆ ತಾನೇ, ಏನು ಹೆಣ ಏನು ಎದ್ದು ಬಂದ್ಬಿಟ್ಟು ಬೇಡ ತಿನ್ಬೇಡ ಅಂತ ಹೇಳ್ತದ? ಇಲ್ಲ ತಾನೇ, ತಿನ್ನ ಹೋಗಿ ಆ ಥರ. ಏನು ಕಾಯಿಲೆಗೆ ನಿಜ ಹೇಳ್ತೀನಲ್ಲ, ನಮ್ಮ ಚಿಕ್ಕ ವಯಸ್ಸಲ್ಲಿ ಒಬ್ಬರಿಗೊಂದು ಡೆಂಗು ಇಲ್ಲ, ಪೊಂಗು ಇಲ್ಲ, ಜ್ವರವೂ ಇಲ್ಲ. ವರ್ಷಕ್ಕೊಂದ್ಸಲಿ ಒಂದು ಜ್ವರ ಬರೋದು, ಅದು ಸೀಸನಲ್ಲು ಬಿಟ್ಟರೆ ಯಾವುದೂ ಇಲ್ಲ. ಅಬ್ಬಬ್ಬಾನೇ ಬಂದರೆ ಒಂದು ಅಮ್ಮ ಅಂತ ಬರೋದು, ಚಿಕನ್ ಪಾಕ್ಸ್. ಅದಕ್ಕೂ ಯಾವ ಡಾಕ್ಟ್ರಿಗೆ ತೋರಿಸ್ತಾ ಇರಲಿಲ್ಲ, ಫುಲ್ಲು ಯಾವುದೋ ಊರಲ್ಲಿ ದೇವ್ರ ಮೆಟ್ಕೊಂಡಂಗೆ ನಮ್ಮ ಅಮ್ಮನ ನಂಗೂ ಬಂದಿತ್ತು ಒಂದ್ಸಲಿ ಅಮ್ಮ ಅಂತ. ಹಿಂಗೆ ಮಧ್ಯ ಹಾಲಲ್ಲಿ ಮಲಗಿಸ್ಬಿಡೋದು, ಅದು ಫುಲ್ಲು ಕಾಚಾನೂ ಇಲ್ಲ, ಫುಲ್ಲು ಟಿಂಗಾಮಣಿ ಬಿಟ್ಕೊಂಡು ಮಲಗಿಸ್ಬಿಡೋರು. ಹಿಂಗೆ ಮಲಗಿಸ್ಬಿಟ್ಟು ಬೈ ತುಂಬ ಕರ್ಬೇವಿನ ಸೊಪ್ಪು ಹಾಕ್ಬಿಡೋದು, ಕರ್ಬೇವಿನ ಸೊಪ್ಪಲ್ಲ ಸಾರಿ ಬೇವಿನ ಸೊಪ್ಪು. ಅದು ಏನು ಎಲ್ಲೆಲ್ಲಿಂದ ಕಿತ್ಕೊಂಡು ಬಂದಿರ್ತಾ ಇದ್ರು, ಆ ಕೆಲವು ಬೇವಿನ ಸೊಪ್ಪಲ್ಲಿ ಸಣ್ಣದಾಗಿ ಗೊದ್ದ ಕಟ್ಬಿಟ್ರೆ ಅದು ಗೂಡು. ಅವ್ನು ಯಾವನು ಕೋತ್ನಲ್ಲ ಮಗ ಅದನ್ನು ಸೇರ್ಸಿ ಕಿತ್ಕೊಂಡು ಬಂದಿರೋ ಅವನು. ನಮ್ಮ ಮೈಯೆಲ್ಲ ಕಚ್ಚೋದು, ನಮ್ಮಮ್ಮ ಓ ಅಮ್ಮ ಬಿಡ್ತಾ ಇದೆ, ಅಮ್ಮ ಬಿಡ್ತಾ ಬಾ ಬಿಡ್ತಾ ಇಲ್ಲ ಕಣಮ್ಮ ಹೋಗ್ತಾ ಇದೆ ಗೊತ್ತ ಅಂತ ನಾನು. ಈ ಥರ ನಮ್ಮ ಬಾಲ್ಯ. ಅದು ಏನು
ನನಗೆ ಬೇರೆ ಟಿಂಗಾಮಣಿ ಬಿಡಿಸಿ ಕೂರಿಸ್ಬಿಟ್ಟವ್ರು ಇಲ್ಲಿ ನೆಂಟ್ರೆಲ್ಲ ಬರೋದು. ಓ ಬಂದಿದೆ ಅಮ್ಮ ನಾನು ಇದು ಯಾವುದೇ ಹಿಂಗೆ ಅವಮಾನ ಮಾಡ್ತಾರಲ್ಲ ಕರೆಸ್ಬಿಟ್ಟು ತೆರಿಗೆ ಅಂತ. ಸೊ ಈ ಥರ ಶೋಷಣೆಗೆ ಒಳಗಾಗಿ ಬೆಳೆದಿರೋಂಥ ಒಂದು ಕೂಸು ನಾನು. ದಯವಿಟ್ಟು ನಿಮ್ಗೆ ಯಾರು ಆ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆ ದಯವಿಟ್ಟು ಕಮೆಂಟ್ ಮಾಡಿ. ಬಟ್ ಚಂದ ಅದೆಲ್ಲ ಹೌದು. ವರ್ಷಕ್ಕೊಂದು ನಾವು ಬ್ರಾಹ್ಮಣರಾಗಿ ಹುಟ್ಟಿದ್ರು ನಮ್ಮಮ್ಮ ವರ್ಷಕ್ಕೊಂದ್ಸಲಿ ಅಣ್ಣಮ್ಮ ದೇವಸ್ಥಾನ ಕರ್ಕೊಂಡು ಹೋಗ್ತಾಯಿದ್ರು. ಅಲ್ಲಿ ಹಾಲು ತುಪ್ಪ ಮೊಸರು ಎಣ್ಣೆ ಎಲ್ಲ ಕೊಟ್ಟು ಬರೋದು, ಅದೊಂದು ನಂಬಿಕೆ. ಅಲ್ಲಿ ಹೋಗಿ ಬಂದು ಇದೆಲ್ಲ ಆದರೆ ಚರ್ಮ ವ್ಯಾಧಿಗಳು ಯಾವುದೂ ಬರಲ್ಲ. ಇವತ್ತಿಗೂ ಹೋಗ್ತೀವಿ ಅಲ್ಲಿಗೆ. ಈ ಊರ್ವಶಿ ಥಿಯೇಟರ್ ಹತ್ರ ಇದೆ ಅದು, ಮಕ್ಕಳ ಕೂಟ ಹತ್ರ. ಇನ್ನೊಂಚೂರು ಮುಂದೆ ಬಂದರೆ ಇಲ್ಲಿ ಲಾಲ್ ಬಂಗ್ ಇದೆ, ಇನ್ನೊಂಚೂರು ಮುಂದೆ ಬಂದರೆ ಅಲ್ಲೊಂದು ಅಣ್ಣಮ್ಮನ ದೇವಸ್ಥಾನ ಇದೆ, ಎರಡು ಕಲ್ಲು ಹಿಂಗಿದೆ. ಅದೇನೋ ಹತ್ರ ಬರ್ತಾ ಇದೆ ಅಂತೆ ಅಲ್ಲಿ. ಅಲ್ಲಿ ವರ್ಷಕ್ಕೊಂದ್ಸಲ ಈ ಕೆಂಡದ ಮೇಲೆಲ್ಲ ನಡೆಯೋದು. ನಾನು ಒಂದ್ಸಲ ನಡೆದಿದ್ದೆ. ನಮ್ಮಮ್ಮ ಒಂಥರ ಭಾಳ ಸೂಪರ್. ನಮ್ಮಮ್ಮ ಚಿಕ್ಕ ವಯಸ್ಸಿಂದನೂ ಅಷ್ಟೇ, ಏನೇ ಕಷ್ಟ ಬಂದು ಮಕ್ಕಳ ಮೇಲೆ ಹರಿಸ್ಕೊಂಬಿಡೋರು. ತಿರುಪತಿ ಕೂದಲು ಕೊಡ್ತೀನಿ, ಮಂತ್ರಾಲಯದಲ್ಲಿ ಕೂದಲು ಕೊಡ್ತೀನಿ, ಸೋಂದಲ್ಲಿ ವಾದರೆ ಅದಕ್ಕೆ ಕಾಯಿ ಉರುಳಿಸ್ಬಿಟ್ಟು ಇವನು ಉರುಳಿಸ್ಬಿಡ್ತೀನಿ. ಏನ ನನಗೆ ಸ್ಕೂಲಲ್ಲಿ ನನಗೆ ಅವಾಗಿಂದನೂ ಶೋಕಿ ಮಾಡೋದು ಅಂತಾರೆ. ಹಿಂಗೆ ಅಂದ್ಕೊಂಡು ಹೋಗ್ಬೇಕು, ಹಿಂಗೆಲ್ಲ ಅನ್ಬೇಕು, ಇದೆಲ್ಲ ಅನ್ಬೇಕು, ಹುಡುಗಿರೆಲ್ಲ ಪಟಾಯಿಸ್ಬೇಕು ಇವೆಲ್ಲ. ಕರ್ಕೊಂಡೋಗಿ ಕರ್ಕೊಂಡೋಗಿ ಬೋಳಿಸೋರು. ಯಾಕೆ ಹರ್ಸ್ಕೊಂಬಿಡ್ತೀನಿ ನಾನು. ಹಾಗಲ್ಲಕ್ಕಣ್ಣಮ್ಮ ನೀನು ಹರಿಸ್ಕೋ, ನಿನಗೊಳ್ಳೋದಾಗಲಿ, ನನಗೆ ಯಾಕೆ ಬಲಿ, ನಾನಿಂಗೆ ಕುರಿನ ಹೋಗೋಗಿ ಬಲಿ ಕೊಡೋಕ್ಕೆ. ಎಲ್ಲೋದು ಹರ್ಸ್ಕೊಳ್ಳೋದು ಬೋಡ್ಸೋದು. ಆಮೇಲೆ ಒಂಚೂರು ಸ್ಪೈಕ್ಸ್ ಅಂತ ಬರೋದು ಅವಾಗ, ಇಷ್ಟು ಮಾತ್ರ ಮುಂದೆ ಹಿಂಗೆ ಹಿಂಗೆ ಇಷ್ಟು ಮೋಹಕ್ಕಂತಲ್ಲ ಬರೋದು. ಹಿಂಗೆಲ್ಲ ಬಿಟ್ಕೊಂಡು ಹೋಗ್ತಾಯಿದ್ವಿ. ನಮ್ಮಮ್ಮ ಅದನ್ನು ಬಿಟ್ಟು ಶೋಕಿ ಮಾಡೋದಲ್ಲ ಈ ಜೀವನ ಇದು. ಅಡಿ ಅಂತ ಫುಲ್ಲು ಕಟ್ಟಿಂಗ್ ಶಾಪಲ್ಲಿ ನಮ್ಮಮ್ಮ ನಿಂತು ಬಿಡೋರು. ಅವರು ಡೈರೆಕ್ಟ್ರು ಕಟ್ಟಿಂಗ್ ಮಾಡೋರು. ಏ ಹುಡುಗ ಮುದ್ದು ಮುದ್ದಾಗಿದ್ದಾನೆ, ಈ ಸ್ಟೈಲ್ ಮಾಡ್ತೀವಿ, ಒಳ್ಳೆ ಕೂದಲಿದೆ ಅವ್ನಿಗೆ, ಹಿಂಗೆ ಮಾಡ್ತೀವಿ ಅಂತ ಅವರು. ನಮ್ಮಮ್ಮ ಏಯ್ ಗುಂಡೋಡಿರಿ, ಅವ್ನಿಗೆ ಕೂದಲಿದ್ರೆ ಬೇರೆ ಆಸಕ್ತಿ ಬರುತ್ತೆ, ಓದೋದ್ರಲ್ಲಿ ಆಸಕ್ತಿ ಬರಲ್ಲ. ನಾನಮ್ಮ ನಾನೇನು ಓದ್ಬೇಕಾದ್ರೆ ಬುಕ್ ಏನು ಕನ್ನಡಿನ ಹಿಂಗೆ ಅನ್ಕೊಂಡು ಓದ್ತೀನ, ಹಿಂಗೆ ಓದ್ತೀನಿ ಬಿಡು ಅಂದ್ರೆ ಬೋರ್ಡ್ ಹೊಡ್ಸೋತ್ತೆ. ಅಯ್ಯೋ ನಿಮಗೆ ಶೇರ್ ಮಾಡ್ತೀನಿ ದಯವಿಟ್ಟು ಅದನ್ನು ತೋರಿಸಿ. ನನ್ನ ಮುಂಜಿ ಫೋಟೋ ನೋಡಿದೆ ಹಂಡು ಪಡ್ಕೊಂಡು ಹಾಕ್ಬಿಡ್ತೀರ ನೀವು. ನನ್ನ ಮುಂಜಿ ಆಗಿದ್ದು ಪಂಡರಾಪುರದಲ್ಲಿ, ಮಹಾರಾಷ್ಟ್ರದಲ್ಲಿ, ಮಹಾರಾಷ್ಟ್ರದಲ್ಲಿ ಆಗಿದ್ದು. ಯಾಕೆಂದ್ರೆ ಫುಲ್ಲು ಪಂಡರಾಪುರ, ಗಣಗಾಪುರ, ಶಿರಡಿ ಇದೆಲ್ಲ ಹೋಗ್ತಾ ಇದ್ವಿ. ಆಗ ನಮ್ಮಪ್ಪ ಇದ್ರ ಜೊತೆಯಲ್ಲಿ, ಅವಾಗ ನನಗೆ ಎರಡನೇ ಕ್ಲಾಸು. ನೋಡಿ ಯಾವ್ಯಾವ ಕಾಲದಲ್ಲಿ ಏನೇನು ಆಗಬೇಕು ಅವಾಗ ಕರೆಕ್ಟಾಗಿ ನಮ್ಮಪ್ಪ ಇದ್ರು ನನಗೆ. ಮುಂಜಿ ಆಗ್ಬೇಕಾದ್ರೆ ನಮ್ಮಪ್ಪ ಇದ್ರು, ತಿರ್ಗಾ ಕರೆಕ್ಟಾಗಿ ನನ್ನ ಮದುವೆ ಟೈಮಲ್ಲಿ ಸಿಕ್ಕಿದ್ರು. ಪಂಡರಾಪುರಕ್ಕೆ ಹೋಗಿದ್ದೀವಿ, ಹೋಗ್ತಾ ಇರಬೇಕಾದ್ರೆ ನಾನು ಅಂದಂತೆ ಒಳ್ಳೆ ಗುರುಬಲ ಇದೆ ಮಾಡಿಬಿಡಿ ಅಂತ. ಸಂಧ್ಯಾವಂದನೆ ಮಾಡೋಷ್ಟು ಬಾಯಲ್ಲಿ ಬರಬೇಕಲ್ಲ ಅವಾಗ. ಒಂದು ಒಂದನೇ ಕ್ಲಾಸು ಒಂದೂವರೆ ಕ್ಲಾಸು ಲೆಕ್ಕ ಹೇಳಬೇಕು ಅಂದರೆ ಆವಾಗ ಇವ್ರು ಮುಂದೆ ನನಗೆ ಏನೇನೋ ಮಾಡ್ತಾವ್ರು, ನಂಗೇನೋ ಹಬ್ಬ ಮಾಡ್ದಂಗೆ ನನಗೆ ಕೂತಲೇ ಮಾಡಿ ಅಂತ. ಅದು ಅಲ್ಲಿ ಪೂರ್ತಿ ಅಲ್ಲಿ ಶೈಲಿನಲ್ಲಿ ಆಗಿದ್ದು ಫುಲ್ಲು. ಅಲ್ಲೂ ಸೇಮು, ಚಡ್ಡಿ ಎಲ್ಲ ಬೆಚ್ಚಿಸ್ಬಿಟ್ಟಿದ್ದಾರೆ. ಮುಂದ್ಗಡೆ ಒಂದು ಹುಡ್ದಾರ ಹತ್ರ ಕಟ್ಟಿಬಿಟ್ಟು ಹುಡ್ದಾರಕ್ಕೆ ಒಂದು ಚಿಕ್ಕ ಜಿಂಕೆ ಚರ್ಮ ಹಾಕಿ ನಿಲ್ಸಿದ್ದಾರೆ. ನಾನು ಇದು ಯಾಕೆ ಈ ಥರ ನನಗೆ ಈ ಥರ ಶೋಷಣೆ ಚಿಕ್ಕ ವಯಸ್ಸಿದ್ದ. ನಮ್ಮಮ್ಮ ಅಮ್ಮ ಬಂದರು ಅಂತ ಹಿಂಗೆ ಮಲಗಿಸ್ತಾರೆ. ನಮ್ಮಪ್ಪ ಕರ್ಕೊಂಡೋಗಿ ಮುಂಜಿ ಮಾಡ್ತೀನಿ ಅಂತ ಎಲ್ಲ ಬಿಚ್ಚಿಬಿಟ್ಟು ಜಿಂಕೆ ಚರ್ಮ ಹಾಕಿ ನಿಲ್ಸ್ಬಿಟ್ಟವ್ರು ಹಿಂಗೆ. ಆ ಈ ಕಡೆ ಜಿಂಕೆ ಚರ್ಮ ಮುಂದೆ ಸೈಡಲ್ಲಿ ಒಂದು ಕಡ್ಡಿ, ಅದೊಂದು ಎಲೆ ಗೆಲೆ ಎಲ್ಲ ಇರೋ ಕಡ್ಡಿ, ಮುಂದೆ ಒಂದು ಕಮಂಡ್ಲ ಫುಲ್ಲು ಗುಂಡು, ಮಧ್ಯ ಮಾತು ಇಷ್ಟೇ ಇಷ್ಟು ಕೂದಲು, ತಲೆ ಮೇಲೆ ಇಷ್ಟು ಉದ್ದ ಸ್ವಸ್ತಿಕ್ಕು, ಒಂದು ಮಲ್ಲಿಗೆ ಹೂವು. ಆಮೇಲೆ ಫೋಟೋ ಶೂಟ್ ಮಾಡ್ಬೇಕಾದ್ರೆ ಫೋಟೋ ಒಂದು ತುಂಬ ಕೆಡದ ಕಾಣ್ತಾ ಇದೆ, ಒಂದು ತುಂಬ ಈ ಥರ ಎಲ್ಲ ತೆಗೆಸ್ಬೇಡಿ ಅಂದ್ಬಿಟ್ಟು ಒಂದು ಪಂಚೆ ಹಾಕಿದ್ದಾರೆ. ಇಲ್ಲಾಂದ್ರೆ ನಾವೇ ಉದ್ಭವ. ಫೋಟೋದೇ ತೆಗೆಬಿಟ್ಟವನೇ ಸದ್ಯ ನನ್ನ ಪುಣ್ಯಕ್ಕೆ ಆ ಥರ ಫೋಟೋ ತೆಗೆಸಿಲ್ಲ ನಮ್ಮ ಮನೇಲಿ. ಮಜಾಕ್ ಕೇಳಿ, ಆಮೇಲೆ ಲಂಗೋಟಿ ಅಂತ ಕಟ್ಟಿದ್ರು. ಆಮೇಲೆ ಅದೇನೋ ಗುರುಕುಲದ ಪದ್ಧತಿ ಅಂತ, ಅದು ಇರೋದು ಇಷ್ಟಿದೆ ಸ್ವಾಮಿ. ಖರ್ಚಿ ಫಸ್ಟ್ ಇಲ್ಲ, ಅದು ಅದರೊಳಗೆ ಭಿಕ್ಷೆ ಬೇಡ್ಕೊಂಬಾ ಅಂತಾರೆ ಅವರು. ಏನು ಕೇಳಲಿ ಭಿಕ್ಷೆ ಅದರಲ್ಲಿ ನಾನು. ಸೊ ಈ ಥರ ಶೋಷಣೆಗೊಳಗಾಗಿರೋದು ನಾನು. ಬಟ್ ಏನು ಅಂದರೆ ನನ್ನ ಪುಣ್ಯ ನೋಡಿ, ಅಲ್ಲಿ ಎಲ್ಲೋ ಪಂಡರಾಪುರದಲ್ಲಾಯಿತು. ಅದಾದಮೇಲೆ ಅಲ್ಲಿ ನಾನು ಸಂಧ್ಯಾ ಒಂದನೆ ಎಲ್ಲ ಕಲ್ತ್ಕೊಂಡೆ. ನನಗೆ ಅವಾಗ ಅವತ್ತಿಗೆ ಅದು ಬೆಲೆನೇ ಗೊತ್ತಿರಲಿಲ್ಲ. ನಮ್ಮಪ್ಪ ಏನೋ ಕಿವಿಲಿ ಕುಚ್ಚು 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 ಅಂದರು, ಅದೇನೋ ಹಿಂಗೆಲ್ಲ ಹಿಂಗೆಲ್ಲ ಒದ್ಕೊಂಡು ಹಿಂಗೆಲ್ಲ, ಅದಕ್ಕೆ ಗಾಯತ್ರಿ ಮಂತ್ರ ಹೇಳ್ಕೊಡ್ತಾರೆ. ಹಿಂಗಂದ್ರು ನಾನು ಏನೋ ಅಂತಾರಲ್ಲ ನಮ್ಮಪ್ಪ ಕುಚ್ಚು ಕುಚ್ಚು ಆಗ್ತೀರಿ ಹಿಂಗೆಲ್ಲ ಆಗ್ತಾರೆ ನನಗೆ ಅಂತ. ಅದು ಕಿವಿ ಹತ್ರ ಬಂದಂಗೆ ಅಂದರೆ ಏನೋ ಒಂಥರ ರವಿಚಂದ್ರ ಮೂವಿ ನೋಡ್ದಂಗೆ ಅಮ್ಮ ಅಂತ. ನಂಗೆ ಗೊತ್ತೇ ಇಲ್ಲ ಯಾವ್ದು ಗಾಯತ್ರಿ ಮಂತ್ರ ಏನು ಗೊತ್ತಿಲ್ಲ ನನಗೆ. ಚಿಕ್ಕ ಹುಡುಗ ನಾನು, ಕರ್ಕೊಂಡೋಗಲ್ಲ ಯಾರು ಗುರುಬಲ ಅಂತ ಮಾಡಿಬಿಟ್ಟೆ ಪಟ್ ಅಂತ. ಆಮೇಲೆ ಗೊತ್ತಾಗಿ ಅಲ್ಲಿ ಸಂಧ್ಯಾ ಒಂದನೆ ಕಲ್ತ್ಕೊಂಡು ಅದಾದಮೇಲೆ ನನ್ನ ಬಾಲ್ಯ ಆಗಿದೆಯಲ್ಲ ಅದ್ಭುತ ರೀ. ಆಮೇಲೆ ಅವರಿಬ್ಬರು ಬಿಟ್ಟೋಗ್ಬಿಟ್ರು ಅಪ್ಪ ಅಮ್ಮ ದೂರ. ಅವರು ನಾನೊಂದು ತೀರ ನೀನೊಂದು ತೀರ, ನಾವು ಮಧ್ಯೆ ಗಂಟೆ ಎಲ್ಲ ಆಡಿಸ್ಕೊಂಡು ಬೌದ್ಧ ಭಿಕ್ಷೋನ್ ದೇಹಿ ಅಂದ್ರಿ. ಈ ಇದಕ್ಕೆ ಹೋಗ್ತಾರೆ ಗೊತ್ತಾ, ಈ ಯಾವುದು ವೈಕುಂಠ ಏಕಾದಶಿ ಟೈಮಲ್ಲಿ ಭಿಕ್ಷೆ ಬೇಡಕ್ಕೆ ಹೋಗ್ತಾರಲ್ಲ ಆ ಥರ ನಾವು ನಾಮ ಹಾಕೊಂಡು ಶ್ರಾವಣದಲ್ಲಿ ಹೋಗ್ತಾರೆ. ಶ್ರಾವಣದಲ್ಲಿ ಹೋಗ್ತಾವಲ್ಲ ನಾವು ಆ ಥರ ಗೋವಿಂದ ಗೋವಿಂದ ಎಲ್ಲಿ ಬರಬೇಕು ಅಂತ ಗೊತ್ತಿಲ್ಲ ನಮಗೆ. ಇದು ನಮ್ಮ ಕತೆ. ಮಜಾ ಅಂದರೆ ಅಲ್ಲಿಂದ ಬಂದಮೇಲೆ ನಮ್ಮಮ್ಮ ನಂಗೆ ಒಳ್ಳೆ ಸಂಸ್ಕಾರ ಕೊಟ್ಟಿಲ್ಲ, ಆಸ್ತಿ ಕೊಟ್ಟಿಲ್ಲ, ದುಡ್ಡು ಕೊಟ್ಟಿಲ್ಲ, ಎಂಥದ್ದು ಕೊಟ್ಟಿಲ್ಲ. ನೆಟ್ಟಿಗೆ ಓದ್ಸ್ಲು ಇಲ್ಲ ನನಗೆ. ಕಾಲೇಜಲ್ಲೂ ಹಿಂಗೆಲ್ಲ ಬೈದು ಬಿಟ್ಬಿಟ್ರು, ನಾವು ಹೊರಟುಬಿಟ್ಟೆ. ಏ ಆಗಲ್ಲ ನೀನು ಸವಾಸ ಬೇಡ ಅಂದ್ಬಿಟ್ಟು ನನ್ನ ಪಡೆ ನಾನೇ ಹೋದೆ, ನಾನೇ ಓದ್ಕೊಂಡೆ, ನನ್ನ ದುಡ್ಡಲ್ಲಿ ನಾನು ಡಿಗ್ರಿ ಮಾಡಿಕೊಂಡೆ. ಬಟ್ ಅಲ್ಲಿವರೆಗೂ ಏನು ಅಂದರೆ ಒಳ್ಳೆ ಸಂಸ್ಕಾರ ಕೊಟ್ಟರು. ಚಿಕ್ಕ ವಯಸ್ಸಲ್ಲಿ ನನಗೆ ಬಾಲಕ ಸಂಘ ಅಂತ ರಾಮಕೃಷ್ಣ ಆಶ್ರಮದಲ್ಲಿ ಅಲ್ಲಿ ಹಾಕಿದ್ರು. ಅಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ನಾವು ಏನೋ ವಿಷ್ಣು ಸಹಸ್ರನಾಮ ಹೇಳಿ, ಲಲಿತಾ ಸಹಸ್ರನಾಮ ಹೇಳಿ, ಹಿಂಗೆ ನನ್ನ ದಿನಚರಿ. ನಾವು ನೋಡ್ತಾ ಇದ್ದಿದ್ದೆ ಬರೀ ಆದರ್ಶ ಅಂದರೆ ಬರೀ ಇವರೇ, ಸ್ವಾಮಿ ವಿವೇಕಾನಂದರು, ರಾಮಕೃಷ್ಣ ಪರಮಹಂಸರು, ಶಾರದಾದೇವಿ, ಇವರುಗಳ ನಮ್ಗೆ ಹರ್ಷಾನಂದರು, ಪುರುಷೋತ್ಮನಂದರು ಅಂತೆಲ್ಲ ಇದ್ದರು. ಅವರೆಲ್ಲ ನಮಗೆ ಬಂದು ಪ್ರವಚನಗಳು ಕೊಡೋರು.
ಸೊ ಇದು ನನ್ನ ಬಾಲ್ಯ. ಅದಾದಮೇಲೆ ವೇದ ಪಟ್ಟಣಕ್ಕೆ ವಿದ್ಯಾಪೀಠ ಅಲ್ಲಿ ಸೇರಿಸಿದ್ರು. ಇಲ್ಲಿ ವಿದ್ಯಾಪೀಠ ಇದೆಯಲ್ಲ, ವಿದ್ಯಾಪೀಠ ಸರ್ಕಲ್, ಹಾಂ, ಅಲ್ಲಿ ಋಗ್ವೇದಕ್ಕೆ ಅಲ್ಲಿ ಸೇರಿಸಿದ್ರು. ಅಲ್ಲೊಂದಷ್ಟು ಅಷ್ಟು ಇದ್ದೆ. ಅದಾದಮೇಲೆ ವೀಣಾಶಾಸ್ತ್ರಿ ಅಂತ ಒಂದೊಳ್ಳೆ ಯೋಗಪಟು ಇದ್ರು, ಅವ್ರೊಂದು ಸಮ್ಮರ್ ಕ್ಯಾಂಪ್ ಮಾಡೋರು. ಸೊ ಎಲ್ಲ ಬರೀ ಇದೆ ಅದರಲ್ಲಿ, ಪೂರಿ ಆಧ್ಯಾತ್ಮ ಇದು ಸಂಸ್ಕೃತಿ ಸಂಸ್ಕಾರ ಅಂತ ಬರೀ ಇಂಥದ್ದೆ. ಅಲ್ಲೊಂದಷ್ಟು ವರ್ಷ ಇದೆ. ಸೊ ನಂಗೆ ಚಿಕ್ಕ ವಯಸ್ಸಿಂದ ಬೆಳೆದಿರೋ ಪರಂಪರೆ ಹೀಗೆ. ಈಗ ವೇದಿಕೆ ಮೇಲೆ ಹಾಕ್ತಾರೆ ಬಲೆ ಸಾಧು ಸೈಡ್ ವಾಕ್. ನಮ್ಮ ಶಾಲೆನೆ ನಂಗೊಂದು ದೊಡ್ಡ ಇನ್ಸ್ಟಿಟ್ಯೂಷನ್, ಅಂದ್ರೆ ನನ್ನ ಇಡೀ ಲೈಫ್ಗೆ ಇನ್ಸ್ಟಿಟ್ಯೂಷನ್ ಅದು. ಯಾಕೆ ನಮ್ಗೆ ಇದ್ದಿದ್ದ ಲೆಕ್ಚರರ್ಗಳು ಟೀಚರ್ಸ್ಗಳು ಎಲ್ಲ ಅದ್ಭುತವಾದವರು. ಸೊ ನನಗೆ ಅವತ್ತಿಗೆ ಅವರೇ ಹೇಳಿದ್ದು, ಇಲ್ಲ ನೀನು ತುಂಬ ಚೆನ್ನಾಗಿ ಮಾತಾಡ್ತೀಯ, ಏನೋ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತೀಯ, ಒಳ್ಳೆ ಹಾಡು ಹೇಳ್ತೀಯ, ನೀನು ಎಲ್ಲೋ ದೊಡ್ಡ ನೀನು ಬೇರೆ ಇಂಡಸ್ಟ್ರಿಯಲ್ಲಿ ನೀನು ಹೋಗು. ನಮ್ಮ ಮನೆಗಳಲ್ಲಿ ಹೆಂಗೆ ಅಂದರೆ ಒಂಥರ ವಿಚಿತ್ರ, ನಮ್ಮದು ಅಂದರೆ ನಮ್ಮ ಕಮ್ಯುನಿಟಿನೇ ಆ ಥರ ಇದೆ, ಈ ಥರ ಹಾಡು ಹಸೆ ಸಿನಿಮಾ ರಂಗಕ್ಕೆ ಹೋಗ್ತಾರೆ ಅಂದರೆ ಅವ್ರು ಸರಿ ಇಲ್ಲ ಅಂತ, ಹಾಳಾಗೋಗ್ಬಿಟ್ಟಾರೆ ಅಲ್ಲಿ, ಅವ್ರು ಹಾಳಾಗಿದ್ದಾರೆ ಅಂತಲ್ಲ, ಅಲ್ಲಿ ಹೋದ್ರೆ ಇವ್ರು ಹಾಳಾಗೋಗ್ತಾರೆ, ಅದು ಇವ್ರದ್ದು ಬೇರೆ ಕಡೆ ಹೇಳ್ಕೊಂಡು ಹೋಗ್ಬಿಡುತ್ತೆ. ನಮ್ಮ ಕಮ್ಯುನಿಟಿಯಲ್ಲೇನು ಬರೀ ಓದಬೇಕು ಇಲ್ಲ ಪೂಜೆ ಮಾಡಬೇಕು ಸಂಸ್ಕಾರ ಇದಾಗಿರಬೇಕು. ನಾನು ಬಂದೆ ಏನಕ್ಕೆ ಅಂದರೆ ನಮ್ಮ ಸ್ಕೂಲೇ ಕಾರಣ. ಅವರೇ ಹೇಳಿ ನಮ್ಮ ಟೀಚರ್ಸ್ಗಳೇ ನಮ್ಮ ತಂದೆ ತಾಯಿ, ಹೆಜ್ಜಿ ಯಾರು ಅಂತ ಒಬ್ಬರು ಇದ್ರು, ಹೆಜ್ಜಿ ರಾಜಲಕ್ಷ್ಮಿ ಅಂತ, ಅವ್ರು ಸತ್ತೋಗ್ಬಿಟ್ರು ಪಾಪ. ಅವರಂತೂ ನಮ್ಮಮ್ಮನ ಎರಡು ಮೂರು ಸಲ ಕೇಳೇಬಿಟ್ಟಿಯಾರು, ನಿಮ್ಮ ಮಗನ ದತ್ತು ತಗೋತೀನಿ ನಾನು, ನಂಗೆ ಬೇಕು ಅನ್ನೋದು. ಅವ್ರ ಮಕ್ಕಳಿರಲಿಲ್ಲ. ನಾನು ಹಾಡು ತಬಲಾ ನುಡಿಸ್ತಾ ಇದ್ದೆ, ಹಾರ್ಮೋನಿಯಂ ನುಡಿಸ್ತಾ ಇದ್ದೆ. ಆಮೇಲೆ ಹೇಳಿದ್ನಲ್ಲ, ಮೊದಲಿಂದನೂ ನನಗೆ ಈ ನಾಟಕಗಳಿದ್ದಿದ್ರಿಂದ ನಾಟಕನೂ ನಾನೇ ಮಾಡ್ತಾ ಇದ್ದೆ. ಎಲ್ಲದರಲ್ಲೂ ಇದ್ದಾನೆ. ಬಿಟ್ಬಿಡಿ ನನಗೆ ಅವ್ನ ಮನೆಗೆ, ನಾನು ಅವ್ರ ಹತ್ರ ತುಂಬ ಹೇಳ್ಕೊತೇ, ಅವ್ರು ನಮ್ಮಮ್ಮ ಹೊಡಿತಾರೆ ಹೊಡಿತಾರೆ ಮಿಸ್ ನೋಡಿ ಮಿಸ್. ಹಾಫ್ ಸ್ಲೀವ್ಸ್ ಇದ್ರು ಸ್ಕೂಲಿಗೆ ಫುಲ್ ಸ್ಲೀವ್ ಸ್ವೆಟರ್ ಹಾಕೊಂಡು ಹೋಗ್ತಾ ಇದ್ದೆ, ಯಾಕೆ ಅಂದರೆ ಈ ಬರಗಳು ಕಾಣಿಸ್ಬಾರ್ದು ಅಂತ. ಬೇಜನ್ ಬೀಳೋ, ಅಯ್ಯೋ ಬೀಳದ. ನಿಮ್ಮ ಮನೇಲೆಲ್ಲ ಸೌಟ್ ಹೆಂಗಿರುತ್ತೆ? ಸ್ಟ್ರೈಟ್ ಹಿಂಗಿರುತ್ತೆ, ಮುಂದೆ ಹೆಂಗಿರುತ್ತೆ? ನಮ್ಮ ಮನೇಲಿ ಎಲ್ಲ ಸೌಟು ಹಿಂಗಿತ್ತು. ಯಾವ ಸೌಟ್ ತೊಗೊಂಡ್ರು ಹಿಂಗೆ ಅನ್ನದ ಕೈ ಹಿಂಗೆ ಮನೆಗೆ ಬಂದರು, ಇದ್ಯಾ ಎಲ್ಲಿಂದ ತಂದ್ರಿ ಅನ್ನದ ಕೈ ಏನು? ಯಾಕಂದ್ರೆ ಹಿಂಗೆ ಒಡೆದು ಒಡೆದು ಅದೇ ಹಿಂಗೆ ಆಗ್ಬಿಟ್ಟಿತ್ತು. ನಾಗರ ಥರ ನಾಗರ ಹೋದ್ರೂ ಪರವಾಗಿಲ್ಲ, ನಮ್ದು ಹೆಬ್ಬಾವು ಹಿಂಗೆ ಸುತ್ಕೊಂಡ್ಬಿಟ್ಟಿತ್ತು ಹಿಂಗೆ. ಆರ್ ಎಸ್ ಎಸ್ ಅಂತ ಸೇರಿಕೊಂಡೆ ನಾನು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಅದು ಚಿಕ್ಕ ವಯಸ್ಸಿಂದ ನನಗೆ ಶಾಖೆಯಲ್ಲೆಲ್ಲ ಬೆಳೆದು. ಆರ್ ಎಸ್ ಎಸ್ಸಲ್ಲಿ ದಂಡ ಅಂತ ಕೊಡ್ತಾರೆ, ಒಂದು ಕೋಲ್ ಕೊಡ್ತಾರೆ, ಈ ವರ್ಲಿ ಆಡ್ತಾರೆ ಚಿಕ್ಕ ಹಿಂಗೆಲ್ಲ ಇರುತ್ತೆ. ಆ ಕೋಲು ಇಟ್ಕೊಂಡು ಮೇಲ್ಗಡೆ ಒಂದು ಕರಿ ಟೋಪಿ ಹಾಕ್ಕೊಂಡು ಚಡ್ಡಿ ಹಾಕ್ಕೊಂಡು ನಾವೆಲ್ಲ ಪತನಕ್ಕೆ ಹೊರಟ್ರೆ, ನಮ್ಮಿನ ಇದ್ರು ಏನೋ ಪೆರೇಡ್ಗೆ ಹೊರಟ್ರೆ ಅದೊಂಥರ ಹೇಳೋದಕ್ಕೆ ಒಂಥರ ಜುಮ್ಮನತ್ತೆ. ಅದಕ್ಕೆ ಅಂತ ದಂಡ ಕೊಟ್ಟಿರ್ತಾರೆ, ಅದ್ರಲ್ಲಿ ದಂಡದ್ದೇ ಒಂದು ಎಕ್ಸಸೈಸ್ ಎಲ್ಲ ಇರುತ್ತೆ. ಅದಲ್ಲ ನಮ್ಮ ಮನೇಲಿ ಆ ದಂಡ ನನಗೆ ಒಡೆಯಕ್ಕೆ ಹಿಂಗೆ ಹೊಡೆಸ್ಕೊಂಡಿದ್ದೀನಿ ಚಿಕ್ಕ ವಯಸ್ಸಲ್ಲಿ ಅಂದರೆ ಬಹುಶಃ ಅದಕ್ಕೆ ಇವಾಗೆಲ್ಲ ತುಂಬ ಗಟ್ಟಿಯಾಗ್ಬಿಟ್ಟಿದ್ದೀನಿ ನಾವು. ಯಾ ಸಣ್ಣ ಪುಟ್ಟ ರಕ್ತ ಗೀಕ್ತೆಲ್ಲ ಬರ್ತಾರೆ, ಯಾರೋ ಬೇರೆಯವ್ರು ಹೇಳ್ತಾರೆ ಏ ರಕ್ತ ಸುರಿತ ನೋಡಿದ ಹೌದಾ ಅಂದ್ಬಿಟ್ಟು ಹೋಗೋದು. ಇನ್ನೊಂದು ನಮ್ಮ ಮೈ ತುಂಬ ಮಾರ್ಕ್ಗಳು ಯಾವುದು ಎಲ್ಲೋ ಬೆಟ್ಟಗಳು ಹತ್ತು ತರ್ತೀವಿ ಏನೋ ಸೇರ್ತಾರತ್ತೆ ತರಿಸ್ತಾರತ್ತೆ ಗೊದ್ದಮ್ಮ ಹಂಗೆ ಬೆಳೆಸ್ಯಾರ ನಮ್ಮನ್ನ. ಹೊಡೆಸ್ಕೊಳ್ದಿರೋ ದಿನನೇ ಇಲ್ಲ, ಇಷ್ಟು ದಾ ಸ್ವೆಟರ್ ನಮ್ಮ. ಆಮೇಲೆ ನಾನು ಟೀಚರ್ಸ್ ಹತ್ರ ಹೇಳ್ಕೊಳೋದು, ನೋಡಿ ಮಿಸ್ ಹಿಂಗೆ ಹೊಡಿತಾರೆ ಮಿಸ್ ಆಗ ಮಿಸ್ ತುಂಬ ಪೇರೆಂಟ್ಸ್ ಮೀಟಿಂಗ್ ಅಂತ ಕರೆಯೋರು. ಎಲ್ಲ ಪೇರೆಂಟ್ಸು ಬರೋರು, ಎಲ್ಲ ಚಾಡಿ ಹೇಳೋರು, ನೋಡಿ ನಿಮ್ಮ ಮಕ್ಕಳು ಹಿಂಗೆ ಇದು ಸರಿ ಇಲ್ಲ ಅದು ಸರಿ ಇಲ್ಲ ಅಂತ. ನನ್ನ ವಿಚಾರದಲ್ಲಿ ಉಲ್ಟ ನನ್ನ ಎಲ್ಲ ನಮ್ಮ ಇವತ್ತಿಗೂ ನನಗೆ ಹೆಮ್ಮೆ ಇದೆ. ನಮ್ಮ ನ್ಯಾಷನಲ್ ಹೈಸ್ಕೂಲಲ್ಲಿ ನಮ್ಮ ನ್ಯಾಷನಲ್ ಕಾಲೇಜಲ್ಲಿ ಆ ಒಂದು ಏನು ಪ್ರಿನ್ಸಿಪಲ್ ರೂಮಲ್ಲಿ ಶೋಕೇಸ್ ಇದೆ, ಅದ್ರಲ್ಲಿ ಮುಕ್ಕಾಲು ಭಾಗ ತುಂಬಿಸಿರೋ ಟ್ರೋಫಿ ನಾನು ನನ್ನ ಟೀಮೇ. ಹೋಗಿದ್ದ ಕಡೆಲ್ಲ ಪ್ರೈಸು. ನಮ್ಮ ಟೀಮು ಹಂಗೆ ಇತ್ತು, ವಿಚಿತ್ರವಾಗಿತ್ತು. ರೀಸೆಂಟಾಗಿ ನಿಮ್ಮ ಇದು ನೋಡಿದ್ದೆ ನಾನು, ಜೋಶಿ ಇಂಟರ್ವ್ಯೂ ನೋಡಿದ್ದೆ. ನಾನು ಅವನು ಒಟ್ಟಿಗೆ ಓದಿದ್ದು, ಹಾಂ ವಿನಾಯಕ್ ಜೋಶಿ, ನಾವೆಲ್ಲ ಒಂದೇ ಸ್ಕೂಲು ಒಟ್ಟಿಗೆ ಓದಿದ್ದು, ಒಂದೇ ಟೀಚರ್ಗಳು. ಸೈಕ್ಲಿಂಗ್ ಮಾಡೋದು ಓಡೋದು ಈ ಥರನೇ ಮಾಡಿದೆ. ಸೊ 42 ಕೆಜಿ ಕಮ್ಮಿ ಆದೆ. ಸೊ ನಾವುಗಳೇ ಹೋಗಿದ್ದ ಕಡೆಲ್ಲ ಪ್ರೈಸು. ನಮ್ಮ ಮ್ಯೂಸಿಕ್ ಟೀಮು ಹಂಗೆ ಭಯಂಕರವಾಗಿತ್ತು. ಸೊ ಟೀಚರ್ ನಮ್ಮ ಬಗ್ಗೆ ಹೇಳೋರು, ಇಲ್ಲ ನಿಮ್ಮ ಮಗ ಭಾಳ ಇದ್ದು ಸೂಪರು, ಭಾಳ ಹೆಮ್ಮೆ ಆಗುತ್ತೆ ಅಂತ. ತಿರುಗಿಸ್ ವಾಪಸ್ ಹೋಗ್ಬೇಕಾದ್ರೆ ನಮ್ಮಮ್ಮ ಟೀಚರ್ಗೆ ಬೈಯೋದು, ಗೊತ್ತಿಲ್ಲ ನಿಮಗೆ ಅವ್ನು ಹಂಗೆ ಹೊಗಳ್ತಿರಲ್ಲ, ಅವ್ನು ಇಂತ ನಮಗೆ, ಅವ್ನು ಹಿಂಗೆ, ಅವ್ನು ಹಿಂಗೆ, ಅವ್ನು ಸರಿಲ್ಲ, ನಮ್ಮಮ್ಮ ಹೇಳೋದು. ಅವ್ರು ನೋಡೋದು ಯಾವ ಥರ ಪೇರೆಂಟ್ಸ್ ಮೀಟಿಂಗ್ ಇದು, ನಾವು ಚಾಡಿ ಹೇಳೋದು ಬಿಟ್ಬಿಟ್ಟು ಅವ್ರು ಹೇಳ್ತವ್ರಲ್ಲ ಅಂತ. ಬಟ್ ಎಷ್ಟು ಸಪೋರ್ಟ್ ಮಾಡೋರು ಅಂದರೆ ಪಾಪ ನಂಗೆ ಇವತ್ತಿಗೂ ಭಾಳ ಖುಷಿ ಇದೆ. ಶ್ರೀಧರಗಿಡೆ ಅಂತ ಎಸ್ ಎಚ್ ಅಂತ ಕರೆಯೋದವ್ರನ್ನ, ಅವ್ರಿಗೆ ಅಡ್ರೆಸ್ಗಳಿದ್ವು. ನಮ್ಮ ಇರ್ತವಲ್ಲ ಕೀಟ್ಲೆ ಮಾಡೋ ಹುಡುಗರು, ಸಡನ್ ಉಚ್ಚ ಅಂತ ಕರೆಯೋರು ಅವ್ರಿಗೆ, ಎಸ್ ಎಚ್ ಅನ್ನ ಸಡನ್ ಉಚ್ಚ ಅಂತ. ಯಾಕಂದ್ರೆ ಅವ್ರು ಹಂಗೆ ಆಡೋ ಹುಚ್ಚು ಚಾಗಾಡೋರು ಅಂತ, ಭಾಳ ಸ್ಟ್ರಿಕ್ಟ್ ಆ ಮನುಷ್ಯ. ಸೈಕಾಬಿಡೋರು ಏ ಡಿ ವಿ ಎನ್ ಅಂತ ಇದ್ರು, ಅವ್ರಿಗೆ ಡೊಂಕು ವೀಣೆ ನಾರದ ಅಂತ. ಎಸ್ ಕೆ ಅಂತ ಇದ್ರು, ಶ್ರೀಕುಮಾರಿನ ಏನೋ ಅವ್ರ ಹೆಸರು, ಅವ್ರಿಗೆ ಪಾಪ ಸೊಪ್ಪಕಳ್ಳಿ. ಹಿಂಗೆ ಸ್ಕೂಲಲ್ಲಿ ಮಾಡೋ ಕೆಲಸಗಳೇ ಇವು, ಎಲ್ಲ ಅಡ್ರೆಸ್ಗಳಿಟ್ಕೊಂಡು. ಬಹುಶಃ ನ್ಯಾಷನಲ್ ಸ್ಕೂಲಲ್ಲಿ ಯಾರನ್ನು ಓದ್ದವ್ರು ಇದ್ದರೆ ದಯವಿಟ್ಟು ಇಂಟರ್ವ್ಯೂ ನೋಡಿದ್ರೆ ಕಮೆಂಟ್ಗಳು ಮಾಡಿ, ಅವರೆಲ್ಲರಿಗೂ ಇದು ತುಂಬಾ ತಟ್ಟತ್ತೆ, ತುಂಬಾ ನೆನಪಾಗುತ್ತೆ ಅವ್ರಿಗೆ. ಅಲ್ಲ ಮೇಷ್ಟ್ರುಗಳೇ ನೋಡ್ಬಿಟ್ರೆ, ಮೇಷ್ಟ್ರುಗಳೇ ಬಂದೆ ಎಸ್ ಎಚ್ ನೋಡ್ಬಿಟ್ರೆ, ಅಯ್ಯೋ ಅದೇ ಹೇಳಕ್ ಬಂದೆ. ನನ್ನ ಒಂದು ಮಾನಸಿಕ ತಂದೆಯವರು, ಯಾಕಂದ್ರೆ ಸ್ಕೂಲಲ್ಲಿ ಅವ್ರು ಕೊಟ್ಟಂತ ಸಪೋರ್ಟ್ ಇದೆಯಲ್ಲ, ಒಂಥರ ಬ್ಯಾಕ್ ಬೋನ್ ಆಗಿ ನಿಂತ್ಬಿಟ್ರು. 8 ಕ್ಲಾಸಲ್ಲಿ ಲವ್ ಸ್ಟಾರ್ಟ್ ಆಗೋದು ನನಗೆ, ನನ್ನ ಕೈಲಿಲ್ಲ ಸ್ವಾಮಿ. ಯಾಕೆ ಯಾಕೆ ಅಂದ್ರೆ ಅದು ಆಯ್ತು ಆಕರ್ಷಣೆ. ನೀವಲ್ವ ಅದನ್ನ ಕಂಟ್ರೋಲ್ ಮಾಡಬೇಡ ನನಗೆ, ಇದು ಬಿಡ್ಬೋದು. ನನಗೆ ನನ್ನನ್ನು ನಾನು ಕಂಟ್ರೋಲ್ ಮಾಡ್ಕೊಳಕ್ ಇಷ್ಟ ಇಲ್ಲ. ಸ್ವಾಭಾವಿಕವಾಗಿ ಏನೇನಾಗುತ್ತೋ ಅದಾಗ್ಬಿಡ್ಬೇಕು. ಕಂಟ್ರೋಲ್ ಮಾಡೋಕೆ ನಾವ್ಯಾರು?
ಅದೆಲ್ಲ ಈಶ್ವರನ ಇಚ್ಛೆ, ನಮ್ಮ ಇಚ್ಛೆ ಅಲ್ಲ, ದೈವೇಚ್ಛೆ ಅದು, ನಮ್ಮ ಇಚ್ಛೆ ಅಲ್ಲ ಅದು. ಸೊ ಲವ್ ಆಯ್ತು, ಸೀರಿಯಸ್ ಲವ್ ಆಯ್ತು, ಫುಲ್ ಮಜ್ವಾಗಿದ್ವಿ. ಮತ್ತೆ ನಾವು ಒನ್ ವೇನಲ್ಲಿ ರೂಢಿನಿಲ್ಲ, ನಂಗೆ ಹಿಂಗೊಂದ್ಸಲ ಗುರಿ ಇಟ್ಟರೆ ಆಗ್ಬಿಡ್ಬೇಕಷ್ಟೆ, ಟು ಒನ್ ವೇ ಗಿನ್ವೆಲ್ಲ ಚಾನ್ಸೇ ಇಲ್ಲ ನಂಗೆ. ಸೊ ಅವಾಗಲೇ ಲವ್ ಆಗೋಗಿತ್ತು, ಮಜಾ ಇತ್ತು ಅದೊಂಥರ ಲೈಫು. ಸ್ಕೂಲಲ್ಲೇ ಅವಾಗ ಅವಳಿಗೆ ಸೈಕಲ್ ಇತ್ತು, ನನಗೂ ಒಂದು ಸೈಕಲ್ ಇತ್ತು. ಸೈಕಲಲ್ಲಿ ರಂಗನ್ ತಿಟ್ಟಿಗೆ ಹೋಗ್ತಾ ಇದ್ವಿ ನಾವು, ಸೈಕಲಲ್ಲಿ ರಂಗನ್ ತಿಟ್ಟಿಗೆ ಹೋಗ್ತಾ ಇದ್ವಿ. ಮೈಸೂರು ರೋಡು, ಮೈಸೂರು ಮೈಸೂರು ರೋಡ್ ಅಲ್ಲ ಸ್ವಾಮಿ, ಆಲ್ಮೋಸ್ಟ್ ಮೈಸೂರು ಮೈಸೂರೇ ಮೈಸೂರೇ ರಂಗನ್ ತಿಟ್ಟಿಗೆ ಹೋಗ್ತಾ ಇದ್ವಿ ಇಬ್ರು ಸೈಕಲ್ ಹೊಡ್ಕೊಂಡು. ಇಬ್ರು ಅಲ್ಲ, ಹಿಂದೆ ಕೂಡಿಸ್ಕೊಂಡು, ಡಬ್ಬಲ್ ಡಬ್ಬಲ್ಸ್. ಇದು ನಮ್ಮ ಲವ್ ಸ್ಟೋರಿ. ನಂಗೆ ಈಗಿನ ಈ ಟಿಂಡರ್ ಪಿಂಟರ್ ಲವ್ಗಳು ನೋಡಿದೆ ನಂಗೆ ನಗು ಬರುತ್ತೆ, ನಂಗೆ ಹಂಡು ಪಡ್ಕೊಂಡು ಹೋಗೋ ಥರ ಆಗುತ್ತೆ. ಏ ಮುಂಡವ ಇದೆಲ್ಲ ಕಂಡ್ರೆ ಲವ್, ಅವಾಗ ಎಷ್ಟು ಚೆನ್ನಾಗಿತ್ತು ಲವ್ ಅಂತ. ಆ ಥರ ಲವ್ ಮಾಡಿದ್ವಿ ನಾವು, ಸಾಕಾದ ಲವ್ ಮಾಡಿದ್ದೀವಿ. ಮನೇಲಿ ಬೈತಾ ಇರಲ್ವಾ? ಏ ಬೈಯೋದೇನು, ಹೊಡೆದೇ ಬಿಡೋರು, ಹೊಡೆದು ಮನೆಯಿಂದಲ್ಲ ಆಚೆ ಹಾಕ್ಬಿಟ್ಟಾರೆ. ಸೇಮ್ ಚಡ್ಡಿಲೆಲ್ಲ ಆಚೆ ಹಾಕಿದಾರೆ ನನ್ನ ಮನೆಯಿಂದ ಆಚೆ. ಇನ್ನೇನು ಹಿಂಗೆ ಹಾಕೋಬೇಕು ಅಷ್ಟಲ್ಲ, ಏಯ್ ನಿಂಗೆ ಅವಮಾನ ಆಗ್ಬೇಕು, ನಡೀ ಮನೆಯಿಂದ ಆಚೆ ಅದು. ಹಂಗೆ ನಿಲ್ಸಾರೆ ನಮ್ಮಮ್ಮ ಗೊತ್ತಾ ನಿಮಗೆ? ಹೋಗಿ ಮುದುಡ್ಕೊಂಡು ಟೆರೆಸ್ ಮನೆಯಲ್ಲ ಮಲಗಿ ನಾನು, ಅವಮಾನ ತಡಿಯೋಕ್ಕಾಗ್ದು. ಸ್ಕೂಲ್ಗೆ ಬಂದು ಹೇಳಿದ್ರು ಒಂದು ಸರಿ ನಮ್ಮ ಪೇರೆಂಟ್ಸ್ ಮೀಟಿಂಗಲ್ಲಿ, ನಮ್ಮಅಮ್ಮ ಫುಲ್ ಬಂದು ಏನು ಲವ್ ಮಾಡ್ತಾರೆ ನೀವೆಲ್ಲ, ಏನು ದಂಡಕ್ಕಿದ್ದೀರಾ, ಏನು ಮಾಡ್ತಿದ್ದೀರಾ, ಹಂಗೆ ಹಿಂಗೆ ಅಂತ ಟೀಚರ್ಸ್ಗೆಲ್ಲ ಬೈತಿದ್ರು. ನಂಗೆ ಅದೇ ಅಂದ್ರಲ್ಲ ಎಸ್ ಎಚ್ ಅಂತ, ಅವರೇ ವಾಪಸ್ ಕರೆದು ಹೇಳಿದ್ರು, ನೋಡಿ ರಜಾ ಎಲ್ಲದರಲ್ಲೂ ಇದೆಯಾ, ಸ್ಟಡೀಸ್ ಮಿಸ್ ಮಾಡ್ಕೊಬಿಡ, ಆ ಹುಡುಗಿನೂ ಒಳ್ಳೆ ಬ್ರೈಟ್ ಸ್ಟೂಡೆಂಟ್ ಇದ್ದಾಳೆ, ಆ್ಯಂಡ್ ನಿನ್ನ ನೋಡಿದ್ರೆ ನೀ ಹತ್ರ ಫುಲ್ ಏನೇನೋ ಹುಚ್ಚುಚ್ಚಾಗಲ್ಲ ಆಡ್ತೀಯ, ಏನೇನೋ ಮಾಡ್ತೀಯ ಅಂತ ಅನಿಸಲ್ಲ, ನೀವಿಬ್ರು ನಿಯತ್ತಾಗಿ ಲವ್ ಮಾಡಿದ್ರೆ ನಿಮ್ಮ ಮದುವೆ ನಾನು ಮಾಡ್ತೀನಿ ಅಂದರು. ಸ್ಕೂಲಲ್ಲಿ ಯಾವ ಬೇಸ್ಟ್ ಹೇಳ್ತಾರೆ ಹಿಂಗೆ? ಸಡನ್ ಹುಚ್ಚ ಶ್ರೀಧರ ಗಿಡೆ ಅಂತ. ನಾನು ಎರಡು ಕೈಯಿಂದ ನಮಸ್ಕಾರ ಮಾಡ್ತೀನಿ, ಇವತ್ತಿಗೂ ಅಷ್ಟೇ ಪ್ರೀತಿ ಇಟ್ಕೊಂಡಿದ್ದಾರೆ ನಮ್ಮಲ್ಲಿ. ಇಲ್ಲಿ ನಿಮ್ಮ ಇದ್ರ ಹತ್ರ ಯಾರಿದು ಈ ಉತ್ತರಳ್ಳಿ ನ್ಯಾಷನಲ್ ಹೈಸ್ಕೂಲ್ ಇದೆ, ಅಲ್ಲೊಂದಿದೆ, ಅಲ್ಲೊಂದು ಬ್ರಾಂಚ್ ಇದೆ, ಅದಕ್ಕೇನೋ ಅಂತಾರೆ, ಯಾವ್ದೋ ಬ್ರಾಂಚ್ ಅಂತಾರೆ. ನೀವು ಆ ಉತ್ತರಳ್ಳಿ ಸರ್ಕಲ್ ಮುಂದೆ ಹೋಗ್ತಾರೆ, ಲೆಫ್ಟ್ ಸೈಡ್ ಒಂದು ಗೌರ್ಮೆಂಟ್ ಸ್ಕೂಲ್ ಇದೆಯಲ್ಲ, ಅದು ನ್ಯಾಷನಲ್ ಹೈಸ್ಕೂಲು. ಓ, ಗೌರ್ಮೆಂಟ್ ಸ್ಕೂಲ್? ಹೌದು, ಅದಕ್ಕೆ ಪ್ರಿನ್ಸಿಪಲ್ ಆಗಿದ್ರು ಅವರು, ಮೊನ್ನೆ ರಿಟೈರ್ಡ್ ಆದರು. ಕರ್ನಾಟಕ ಪಬ್ಲಿಕ್ ಸ್ಕೂಲ್? ಹೌದು, ಇಲ್ಲ ನ್ಯಾಷನಲ್ ಹೈಸ್ಕೂಲ್. ನ್ಯಾಷನಲ್ ಹೈಸ್ಕೂಲ್? ಹೌದು. ಓಕೆ, ಅದಕ್ಕೆ ಪ್ರಿನ್ಸಿಪಲ್ ಆಗಿದ್ರು ರೀಸೆಂಟ್ ಆಗಿ, ಅವರು ಮೊನ್ನೆ ರಿಟೈರ್ಡ್ ಆದರು. ಸೊ ಅವರು ನನಗೆ ಹಾಡು ಹಾಸೆ ಪ್ರತಿಯೊಂದರಲ್ಲೂ ಸಪೋರ್ಟ್ ಮಾಡೋರು, ಸಂಸ್ಕೃತದ ಜೊತೆ ಸಂಸ್ಕಾರ ಹೇಳ್ಕೊಟ್ರು, ಮತ್ತೊಂದು ಒಳ್ಳೆ ಬ್ಯಾಕ್ ಬೋನ್ ಆಗಿ ನಿಂತ್ಕೊಂಡ್ರು. ನಿಂಗೆ ಮನೇಲಿ ಸಪೋರ್ಟ್ ಇಲ್ಲ ತಾನೆ, ನಿಂಗೆ ಮನೇಲಿ ಬೈತಾರೆ ತಾನೆ, ನಾನಿದ್ದೀನಿ ಅಂತ ನಿಂತ್ಕೊಂಡ್ರು. ಇಡೀ ಸ್ಕೂಲ್ ಅವ್ರು ಕಂಡ್ರೆ ಒಂಥರ ವಜ್ರಮುನಿ ಇದ್ದಂಗೆ, ಹಿಟ್ಲರ್ ಇದ್ದಂಗೆ ಅವರು, ಅದಕ್ಕೆ ಅವ್ರಿಗೆ ಸಡನ್ ಉಚ್ಚ ಅಂತ ಹೆಸರಿಟ್ಟಿದ್ರು. ನೀವು ಯಾವ್ದಾನ ಮೇಷ್ಟ್ರು ಈಗ ಒಂದು ಡಯಾಸ್ ಕೆಳಗಲ್ಲ ಬೆಂಚ್ಗಳು ಅಲ್ವಾ, ಡಯಾಸಿಂದ ಹಿಂಗೆ ಎಗರಿ ಬೆಂಚ್ ಮೇಲೆ ಹತ್ತಿ ಎಗರಿ ಬಂದು ಕೋಲಲ್ಲಿ ಹೊಡೆಯೋರನ್ನ ನೋಡಿದ್ದೀರಾ ಸರ್? ಪಾಸಿಬಲ್ ಹೊಡೆಯವ್ರು ಸ್ವಾಮಿ, ಅದು ಹೆಂಗೆ ಗೊತ್ತಾ, ಹುಡುಗರೆಲ್ಲ ಫುಲ್ಲು ಬೆಲ್ ಹೊಡೆದ ಮೇಲೆ ನಮಗೆ ನೆಕ್ಸ್ಟ್ ಟೀಚರ್ ಬರೋವರೆಗೂ ಗಲಾಟೆ, ಫುಲ್ ಇಷ್ಟ ಬಂದಿದ್ದು ಗಲಾಟೆ. ಅವ್ರು ಹೆಂಗೆ ಅಂದ್ರೆ ಅವಾಗಲೇ ಸೇಡಿಲ್ ಕೆಲಸ ಮಾಡ್ತಾ ಇದ್ರು ಅಂತ ಕಾಣುತ್ತೆ, ಕಿಟಕಿಯಿಂದ ನೋಡ್ಕೊಂಬರೋರು, ಕಿಟಕಿಯಿಂದ ಯಾರು ಗಲಾಟೆ ಮಾಡ್ತಾರೆ ಅಂತ ನೋಡಿ, ಯಾರು ಗಲಾಟೆ ಮಾಡ್ತಾರೆ ಅಂತ ಒಳಗಡೆ ಬಂದು ಡಯಾಸಿಂದ ಫುಲ್ ಜಾಕೆಟ್ ಅಂತಾರೆ ಹಿಂಗೆ ಹಾರಿ ಹಂಗೆಲ್ಲ ಹೊಡೆದು, ಆ ಥರ ಸ್ಟ್ರಿಕ್ಟ್ ಅವರು. ಅವ್ರು ಅಲ್ಲಿ ಬರ್ತಾ ಇದ್ದಾರೆ ಅಂದರೆ ಇಲ್ಲಿ ಇಡೀ ಸ್ಕೂಲು ನಿಶಬ್ದ, ಪಿನ್ ಡ್ರಾಪ್ ಸೈಲೆನ್ಸ್. ಅವರು ನನಗೆ ಹೆಂಗೆ ಸಪೋರ್ಟ್ ಮಾಡಿದ್ದಾರೆ ಅಂದರೆ ನನ್ನ ಪುಣ್ಯ ನನಗೆ ಹೊಡೆದಿಲ್ಲ ಅವರು, ಯಾಕಂದ್ರೆ ಹೊಡೆಯೋಂಥ ಕೆಲಸ ನಾವೇನು ಮಾಡಿರಲಿಲ್ಲ ಅವಾಗ. ಅವ್ರಿಗೆ ಇವತ್ತಿಗೂ ಪ್ರೀತಿ, ಅವ್ರ ಸ್ಟೂಡೆಂಟ್ಸ್ ಎಲ್ಲ ಹೇಳ್ತಾರಂತೆ, ಏ ನಮ್ಮ ಸ್ಟೂಡೆಂಟ್ ಈ ಥರ ಇದ್ರು, ನಿರಂಜನ್ ಎಲ್ಲ ಇದ್ದ ಅಂತಲ್ಲ ಅಂತಾರಂತೆ. ಆ ಸ್ಟೂಡೆಂಟ್ಸ್ ಎಲ್ಲ ನಂಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ತಾರೆ, ಸರ್ ನಿಮ್ಮ ಬಗ್ಗೆ ಹೇಳ್ತಾ ಇದ್ರು ಅಂತ. ನಿಜವಾಗ್ಲೂ ನಮಗೆ ಏನೇನು ಸಾಧನೆ ಮಾಡಿದ್ರು ನೋಡಿ, ಇಷ್ಟು ಪ್ರಶಸ್ತಿ ಇದೆ ಮನೇಲಿ. ಈ ಪ್ರಶಸ್ತಿ ಇಲ್ಲ ಅಫ್ಕೋರ್ಸ್, ಖುಷಿ ಕೊಡೋದಿಲ್ಲ ಅಂತಿಲ್ಲ, ಬಟ್ ನಮ್ಮ ನಾನು ಓದಿದಂಥ ಶಾಲೆ, ನನಗೆ ಪಾಠ ಮಾಡಿದಂಥ ಗುರುಗಳು, ಇವ್ರುಗಳು ನಮ್ಮ ಬಗ್ಗೆ ಮಾತಾಡಿದಾಗ ಅದರಂಥ ದೊಡ್ಡ ಪ್ರಶಸ್ತಿ ಇನ್ನೊಂದಿಲ್ಲ. ಇನ್ನೊಬ್ರು ಇದ್ದಾರೆ, ವಿ ಆರ್ ಬಿ ಅಂತಿದ್ದಾರೆ, ಅವರು ಸಂಸ್ಕೃತ ಹೇಳ್ಕೊಡ್ತಾ ಇದ್ರು, ಅವ್ರು ಪ್ರಿನ್ಸಿಪಲ್ ಆಗಿದ್ದರು. ಅವರು ನನ್ನನ್ನು ಒಂದ್ಸಲ ಚೀಫ್ ಗೆಸ್ಟ್ ಆಗಿ ಕರೆದಿದ್ರು ನ್ಯಾಷನಲ್ ಹೈಸ್ಕೂಲ್ಗೆ, ಡಿ ವಿ ಎನ್ ಅಂತ ಇವರೆಲ್ಲ ಇದ್ದಾರೆ. ಇವ್ರುಗಳೆಲ್ಲ ನನಗೆ ಚೀಫ್ ಗೆಸ್ಟ್ ಆಗಿ ಕರೆದಾಗ ನಿರಂಜನ್ ದೇಶಪಾಂಡೆ ಅವರು ಅದೆಲ್ಲ ಅಂತ ಇದ್ರು, ದಯವಿಟ್ಟು ಬರಬೇಕು, ನಮ್ಮ ಆತಿಥ್ಯವನ್ನು ನಮ್ಮ ಈ ಪುರಸ್ಕಾರ. ನನ್ನ ಸರ್ ಏನು ಸರ್ ಇನ್ನೊಂದು ಅಂತ ಇದ್ದೀರಾ, ಯಾಕೆ ಸರ್ ಲೇ ಬಾರಲ್ಲೇ ಅಂದರೆ ಬಂದ್ಬಿಡ್ತೀನಿ, ಇದು ಯಾಕೆ ಸರ್ ಇಷ್ಟೊಂದು ಗೌರವ ಅಂತಲ್ಲ. ಅವರಂದರು ನಿನಗಲ್ಲಪ್ಪ ಇದು ಕೊಡ್ತಾ ಇರೋದು, ನಿನ್ನ ಸಾಧನೆಗೆ ನೀನು ಮಾಡಿರೋ ಕೆಲಸಕ್ಕೆ ಕೊಡ್ತಾ ಇರೋ ಗೌರವ ಅಂದರು. ನೀನೇ ಹೇಳಿದೆ ಅದಕ್ಕೆ ಬೈದು ಬಿಡ್ತಾರೆ, ಓಕೆ ಸರ್ ಥ್ಯಾಂಕ್ ಯು ಅಂದ್ಬಿಟ್ಟು ಸುಮ್ಮನೆ ಬಿಟ್ಟೆ. ಅವತ್ತು ನಾನು ನಮ್ಮ ಸ್ಕೂಲ್ಗೆ ನಾನೇ ಚೀಫ್ ಗೆಸ್ಟಾಗಿ ಹೋದಾಗ ಅವತ್ತಾದಷ್ಟು ಖುಷಿ ಬಹುಶಃ ಇನ್ನು ಎಷ್ಟು ವರ್ಷಕ್ಕೂ ಆಗಲ್ಲ. ಇವತ್ತು ಪಾಪ ಅದರಲ್ಲಿ ಒಂದಷ್ಟು ಜನ ಸತ್ತೋಗ್ಬಿಟ್ಟಿದ್ದಾರೆ, ಒಂದಷ್ಟು ಜನ ರಿಟೈರ್ಡ್ ಆಗಿಬಿಟ್ಟಿದ್ದಾರೆ, ಎಲ್ಲರೂ ರಿಟೈರ್ಡ್ ಆಗಿಬಿಟ್ಟಾರೆ, ಯಾರೋ ಒಂದು ಒಬ್ಬರಿಬ್ಬರು ಇರ್ಬೋದು ಅಷ್ಟೇ. ನಾನು ಓದ್ದಾಗಿದ್ದಂಥ ಎಲ್ಲ ಲೆಕ್ಚರ್ಸ್ ಇದ್ರೆ ಅವತ್ತು ನನಗೆ ಯಾರು ನಮ್ಮ ಅಯ್ಯೋ ಮುಂಡೆ ಮಗನೆ ಹಾಳಾಗೋಗ್ತೀಯ ಕಣಂದ್ರು, ಅವರೇ ಬಂದು ನನ್ನ ಬಗ್ಗೆ ಹೊಗಳ್ತಾ ಇದ್ರು. ಇನ್ನೊಬ್ರು ಡೇ ಒನ್ ನಾನು ಸ್ಕೂಲಿಗೆ ಸೇರಿದಾಗಿಂದ ನನ್ನ ಮೇಲೆ ನಂಬಿಕೆ ಇಟ್ಟವರು, ಓ ಇವತ್ತೇನೋ ಸಾಧನೆ ಮಾಡಿ ಅನ್ನ ನೋಡಿ ನನ್ನ ಎದುರುಗಡೆ ನಿಂತೇನೆ ಅಂದವ್ರು ಅಲ್ಲೇ ಇದ್ರು. ಅವರೆಲ್ಲರ ಜೊತೆ ನಾನು ವೇದಿಕೆ ಹಂಚ್ಕೊಂಡು ಕೂತಿದ್ದೆ, ಒಂಥರ ಇದು ಆಸ್ಕರ್ಗಿಂತ ಹೆಚ್ಚು ನನಗೆ ಪ್ರಶಸ್ತಿ ಕೊಟ್ಟಂಗೆ. ಅದು ಪ್ರತಿಯೊಬ್ಬರಿಗೂ ಲೈಫಲ್ಲೂ ಅದು ಅಚೀವ್ಮೆಂಟ್ ಅನ್ನೋದು ಇರಬೇಕು.
ಈ ತರ ಅಚೀವ್ಮೆಂಟ್ ಇರಲೇಬೇಕು. ಹೊಸ ಥಾಟ್ ಇದೆ, ಎಲ್ಲ ಇದೆ, ಎಲ್ಲಾನು ಇದೆ, ನಂದು ಒಂದಿಷ್ಟು ಇದೆ. ನೀವು ಓದ್ದಂತ ಶಾಲೆ, ನೀವು ಓದ್ದಂತ ಊರು, ನೀವು ಬೆಳೆದಂತ ಸುತ್ತಮುತ್ತಲಿನ ಗ್ರಾಮ, ಅವರು ನಿಮ್ಮನ್ನ ಕರೆದು ಒಂದು ಸತ್ಕಾರ ಸನ್ಮಾನ ಮಾಡ್ತಾರಲ್ಲ, ಅದು ಎಲ್ಲದಕ್ಕಿಂತ ದೊಡ್ಡ ಅಚೀವ್ಮೆಂಟ್. ಹುಟ್ಟಿದಾಗಿಂದ ನೋಡಿರ್ತಾರೆ ಅವರು, ಅವ್ರ ಮುಂದೆ ಬೆಳೆಯೋದು ಅದೊಂಥರ ಮಜಾ. ಆ ಬೆಳೆದಿರ್ತೀವಲ್ಲ ಆ ಜಾಗದಲ್ಲಿ ಆ ನಾಲ್ಕು ಜನನೂ ಇರ್ತಾರೆ ಆ ಸಮಾಜದಲ್ಲಿ, ಒಂದು ನಾಲ್ಕು ಜನ ಅಂತಾರೆ ಅಂತಾರೆ ಅಂತಾರಲ್ಲ, ಆ ಹೆಣ್ಣು ಮಕ್ಕಳು ಅಲ್ಲೇ ಇರ್ತಾರೆ, ಅವ್ರ ಎದುರುಗಡೆನೂ ಬೆಳಿಬೇಕು. ಅದು ಯಾವ ನಾಲ್ಕು ಜನ ಸಮಾಜದಲ್ಲಿ ಹಂಗಂತಾರೆ ಹಿಂಗಂತಾರೆ ಏನನ್ಕೋತಾರೆ ಇರ್ತಾರಲ್ಲ, ಅವ್ರ ಎದುರುಗಡೆ ಸುಟ್ಟು ನೋಡ್ಕೋಬೇಕು. ಅವ್ರು ಮುಟ್ಟಿನವ್ರು ಕೊಡೋದಲ್ಲ, ಸುಟ್ಟು ನೋಡ್ಕೋಬೇಕು. ಅವ್ರು ಆ ಥರ ಬೆಳಿಬೇಕು, ಆ ಥರ ಒಂದು ಆಸೆ ಇಟ್ಕೊಂಡು ಬಂದವನು. ಇದಕ್ಕೆ ನನ್ನ ಬಾಲ್ಯದಿಂದ ಎಲ್ಲ ಗುರು ಹಿರಿಯರು ಸಹಾಯ ಮಾಡಿದ್ದಾರೆ, ನಮ್ಮ ತಂದೆ ಪರೋಕ್ಷವಾಗಿ ಸಹಾಯ ಮಾಡಿದ್ದಾರೆ. ಯಾಕೆಂದರೆ ಆ ಜೀವ ಎಲ್ಲೋ ಇದೆ ಒಂದು ನಂಬಿಕೆ ಉಳಿಸಿದ್ರು, ಆ ನಂಬಿಕೆಯಲ್ಲಿ ಏನೋ ಒಂದು ಮಾಡಬೇಕು, ನಮ್ಮಪ್ಪನ ಹೆಸರು ಉಳಿಸ್ಬೇಕು ಅನ್ನೋದು ಮೈಂಡಲ್ಲಿ ಇತ್ತು, ಅದು ಒಂದು ಕಾರಣ. ಆ್ಯಂಡ್ ನಮ್ಮಮ್ಮ ಏನು ಮಾಡಲಿಲ್ಲ ಅಂದರು, ಸಂಸ್ಕಾರ ಕೊಟ್ಟರು, ಎಲ್ಲ ಒಳ್ಳೊಳ್ಳೆ ಕಡೆ ಹಾಕಿದ್ರು, ಬಾಲಕ ಸಂಘ ಅಲ್ಲಿ ಇಲ್ಲಿ ವಿದ್ಯಾಪೀಠ ಈ ಥರದ ಕಡೆ ಹಾಕಿದ್ರು, RSS ಆ ಶಾಖೆಯಲ್ಲಿ ಹೋಗಿ ಹೋಗಿ ಬೆಳಗ್ಗೆ 6 ಗಂಟೆಗೆ ನಿಂತು ಬಿಡ್ತಾ ಇದ್ವಿ ಅಲ್ಲಿ, 5:30 ಹಿಂಗೆ ನಿಂತ್ಕೊಂಡು ಧ್ವಜ ಅಂತ ಇಟ್ಕೊಂಡು ನಮಸ್ತೆ ಸದಾ ವತ್ಸಲೇ ಮಾತೃಭೂಮಿ ಅಂತ ಹಾಡ್ತಾ ಇದ್ರೆ ಏನೊಂಥರ ಏನೋ ಜುಮ್ ಅನ್ನೋದು. ಆವಾಗೆಲ್ಲ ಅಡ್ವಾಣಿಯವರು ವಾಜಪೇಯಿ ಅವರೆಲ್ಲ ಇದ್ರು ನಾವು ಹೋಗ್ಬೇಕಾರೆ, ಅವಾಗೆಲ್ಲ ಅವರೆಲ್ಲ ಫುಲ್ ಹಿಂಗೆಲ್ಲ ಮಾಡೋರು, ಪೆರೇಡ್ ಮಾಡೋರು, ನಾವೆಲ್ಲ ಮಾಡ್ತಾಯಿದ್ವಿ. ಸೊ ಇದೆಲ್ಲ ಅದಕ್ಕೆ ನಮ್ಮ ಅಮ್ಮಂಗೆ ಹ್ಯಾಟ್ಸ್ ಆಫ್. ಇನ್ನು ಮಿಕ್ಕಿದ್ದೆಲ್ಲ ಯಾರ್ಯಾರು ಬಂದು ಹೋದ್ರೆ ಎಲ್ಲರೂ ಅವ್ರವ್ರದೇ ರೀತಿ ಸಹಾಯ ಮಾಡಿದ್ದಾರೆ. ಈಗ ಸದ್ಯಕ್ಕೆ ನನ್ನ ಹೆಂಡತಿ ಎದುರುಗಡೆ ಕೂತಿರೋದ್ರಿಂದ ನನ್ನ ಹೆಂಡತಿನೂ ಭಾಳ ಸಹಾಯ ಮಾಡಿದಾಳೆ ನನಗೆ. ಹಾಂ, ಏ ಇಲ್ಲ ಚೀರ, ನೀನು ಮಾಡಿದ್ಯಾ ಕಣೆ? ಅಫ್ಕೋರ್ಸ್ ಸಖತ್ ಸಹಾಯ ಮಾಡಿದಾಳೆ ಅವಳು. ಅಯ್ಯೋ, ಅವಳು ಇಲ್ಲ ಅಂದ್ರೆ ನಾನು ಇಲ್ಲ ಸ್ವಾಮಿ. ಚೇಚೆ, ಅವಳು ನನ್ನ ಎಲ್ಲ ಹೇಳಿಗೆಗೆ ಅವಳೇ ಕಾರಣ. ಹೇಳಿದ್ದೀನಿ ಕಣೆ. ಇಲ್ಲ ಇಲ್ಲ ಇಲ್ಲ, ನಿಜವಲ್ಲ ಅಫ್ಕೋರ್ಸ್. ಏ ಬಾರಿ 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 ನೋಡಿ ವೀಕ್ಷಕರೇ, ತಮಾಷೆ ಮಾಡ್ತಿರ್ತೀವಿ ನಾವಿಬ್ರು ಗಂಡ ಅಂತ ಅಂತಾರೆ, ಕಾಮಿಡಿ ಫ್ಯಾಮಿಲಿ ನಮ್ದು. ನನಗೆ ಒಂದು ಆಸೆ ಇದೆ, ನಮ್ಮ ಮೊನ್ನೆ ಯಾವುದೋ ಒಂದು ಇಂಟರ್ವ್ಯೂಲ್ ಹೇಳ್ತಾ ಇದ್ದೆ, ನನ್ನ ಕಡೆ ಉಸಿರು, ನಾನು ಎಡಾಗಿ ಹಿಂಗೆ ಬಿದ್ದಿದ್ದಾಗ ನನ್ನ ಶವ ನಗ್ತಾ ಇರಬೇಕು. ನನ್ನ ಒಬ್ಬೊಬ್ರಿಗೆ ಒಂದು ಆಸೆ ಇರುತ್ತೆ ಗೊತ್ತಾ, ನನ್ನ ಆಸೆ ಇದು. ನಾನು ಇವಳಿಗೂ ಕೇಳ್ಕೊಂಡಿದ್ದೀನಿ, ಅಟ್ಲೀಸ್ಟ್ ಹಿಂಗೆ ಸತ್ತೋಗಿದೆ ತುಟಿ ಹಿಂಗೆ ಎಳೆದು ಇಟ್ಟು ಎಳೆದು ಬಿಡು, ಟೈಟ್ ಆಗಿಬಿಡುತ್ತೆ, ಕಾಲು ಕಟ್ತಾರೆ ಗೊತ್ತಾ, ಕಾಲು ಸತ್ತ ಮೇಲೆ ತುಟಿ ನನ್ನ ತುಟಿ ಹಿಂಗೆ ಕಟ್ಬಿಡು, ಆಮೇಲೆ ಒಂದು ಸ್ವಲ್ಪ ತಗೊಂಡು ಅದೇ ಗಟ್ಟಿಯಾಗ್ಬಿಡ್ರಿ ಹಿಂಗೆ ಇರುತ್ತೆ. ನನ್ನ ಹೆಣ ನೋಡೋಕೆ ಬಂದವ್ರು ಅಳ್ತಾ ಇದ್ದು ನಕ್ಬಿಡ್ಬೇಕು, ಹೆಂಗೆ ಸತ್ತೋಗ್ಬಿಟ್ಟು ನೀನು, ಅಯ್ಯೋ ನಕ್ಕೊಂಡು ಸತ್ತೋಗ್ಬಿಟ್ಟಲ್ಲ ಅಂತ. ಅದು ನನ್ನ ಆಸೆ ಸರ್ ದೇವರಣೆಗೂ, ಆ ಥರ ನನಗೆ ಪ್ರತಿ ಕ್ಷಣ ನಗ್ದಾಗ್ತಾ ಇರಬೇಕು, ಮಜ್ ಮಜವಾಗಿರ್ಬೇಕು. ನಾನು ಇವಳು ಅಷ್ಟೇ, ಹಂಗೆ ಮದುವೆ ಆಗಿದ್ದೀನಿ, ನಾವೇ ಆಡ್ಕೋತಿರ್ತೀವಿ, ನಾವೇ ಮಜಾ ಮಾಡ್ತಿರ್ತೀವಿ. ಏನು ಹೇಳೆ? ಸೊ ನನ್ನ ಈಗ ಪ್ರೆಸೆಂಟ್ ನನ್ನ ಏಳಿಗೆಗೆ ಬಾರಿ ತೋರಿಸ್ತೀನಿ ಇವಳೆ, ನನ್ನ ಪ್ರೆಸೆಂಟ್ ಏಳಿಗೆಗೆ ಇವಳು ಕಾರಣ. ಹಾ, ಹೋಗ್ಬಾ, ಹೇಳಿಲ್ಲ ಅಂದ್ರೆ ಊಟ ಹಾಕಲ್ಲ ಮಳೋಡ. ಇಲ್ಲ, ತಮಾಷೆ ತಮಾಷೆ. ಸೊ ಹೀಗೆ ನಮ್ಮ ಜೀವನ. ನಮಸ್ಕಾರ ಸ್ನೇಹಿತರೆ, ನಿರಂಜನ್ ದೇಶಪಾಂಡೆ ಅವರ ಮಾತು ಕೇಳ್ತಿದ್ದೀರಿ, ಖುಷಿಯಾಗಿದ್ದೀರಿ ಅಂತ ಅನ್ಕೋತೀನಿ. ಹಾಗಾದರೆ ದಯಮಾಡಿ ನಿರಂಜನ್ ದೇಶಪಾಂಡೆ ಅವರ ಯೂಟ್ಯೂಬ್ ಚಾನಲ್ ಇದೆ, ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಅವರ ಪತ್ನಿ ಅವರ ಯೂಟ್ಯೂಬ್ ಚಾನಲ್ ಕೂಡ ಇದೆ, ಅದಕ್ಕೂ ಸಬ್ಸ್ಕ್ರೈಬ್ ಮಾಡಿ. ಒಳ್ಳೆದಾಗಲಿ, ಒಳ್ಳೆ ಕೆಲಸ ಮಾಡೋ ಎಲ್ಲರನ್ನು ಬೆಂಬಲಿಸಿ. ನಮಸ್ಕಾರ.